96 ಇವನವು ಕೇಸಸ್ಗಳು ಸ್ಟಾರ್ಟ್ ಆಗ್ತವೆ, ರೆಗ್ಯುಲರ್ ಕೇಸಸ್ಗಳು ಇವರು, ಕ್ರಿಮಿನಲ್ ಕೇಸಸ್ಗಳು 96, 97, 98 ಈ ಥರ ಮಾಡ್ಕೊಂಡು ಬರ್ತಾನೆ. ಹೀಗೆ ಸೈಕೋ ಉಮೇಶ್ ರೆಡ್ಡಿ ತಪ್ಪಿಸ್ಕೊಬಿಟ್ಟಂತೆ ಅವನಿಲ್ಲ, ಎಲ್ಲೋ ಓಡೋಗ್ಬಿಟ್ಟಿದ್ದಾನೆ, ಮತ್ತೆ ಯಾರಿಗೆ ಮಾಡ್ತಾ ಇದ್ದಾನೆ, ರೇಪ್ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅಂತ. ಸೈಕೋ ಮನೋ ಪ್ರವೃತ್ತಿ ಅವನಿಗೆ ಅವಾಗಿಂದನೇ ಬಂದಿದೆ. ಅಂದರೆ ಚಿತ್ರದುರ್ಗದಲ್ಲಿ 94, 96 ಕೇಸ್ ರಿಜಿಸ್ಟರ್ ಆಯ್ತಲ್ಲ, ಆವಾಗಲೂ ಒಂದು 5-6 ಮನೆಗಳಲ್ಲಿ ಕದ್ದಿರ್ತಕ್ಕಂಥದ್ದು ಕೇಸಸ್ ರಿಜಿಸ್ಟರ್ ಆಗಿದ್ದಾವೆ. ಅವಾಗ ಇಡೀ ಅವನಿಗೆ ನಾವು 3 ದಿವಸ 2 ದಿವಸ ಕಂಟಿನ್ಯೂಸ್ ಆಗಿ ಹೋಗಿದ್ವಿ, ಬರೀ ಇದೇನೆ ಹಿಂಗೆ ಮಾಡೋದು, ಆ್ಯಕ್ಷನ್ ಸುಮ್ಮನೆ ಹಿಂಗೆ, ಏನೋ ದೆವ್ವ ಹಿಡ್ಕೊಬಿಟ್ಟಂಗೆ, ಏನೋ ಹಾವು ಕಡಿದ್ಬಿಟ್ಟಂಗೆ, ಏನು ನೀವೇನೋ ಅವ್ನು ಮಾತಾಡ್ಸೋಕ್ಕೆ ಆಗಲ್ಲ, ರಿಯಲ್ಲಾಗಿ ಏನೋ ಆಗ್ಬಿಟ್ಟಿದೆ ಅವನಿಗೆ, ಏನೋ ಕಾಯಿಲೆ ಬಂದುಬಿಟ್ಟಿದೆ ಅನ್ನೋ ಥರ. ಅವ್ರು ಯಾರೂ ಇಲ್ಲ ಅಂದರೆ ಆರಾಮಾಗಿರ್ತಾನೆ. ಇವನ್ನ ಪೆನಿಟ್ರೇಟ್ ಮಾಡುವಂಥದ್ದು ಮತ್ತು ಇವರಿಗೆ ಬುದ್ಧಿ ಹೇಳಿ ನಾವು ಈ ಅತ್ಯಾಚಾರವನ್ನು ನಿಲ್ಲಿಸ್ತಕ್ಕಂಥದ್ದು ಅನ್ನುವಂಥದ್ದು ನನಗೆ ಇಷ್ಟೆಲ್ಲ ಕೇಸ್ಗಳು ನೋಡ್ಕೊಂಡು ಬಂದರೆ ಕಮ್ಮಿ ಅನ್ನಿಸ್ತದೆ. ಬಟ್ ಸ್ಕೂಲ್ಗಳಲ್ಲೇ ಇದಕ್ಕೆ ನಾವು ಹೇಳ್ಕೊಂಡು ಬರಬೇಕು. ನಮಸ್ಕಾರ, ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಮ್ಮೊಂದಿಗಿದ್ದಾರೆ ನಿವೃತ್ತ SP SK ಉಮೇಶ್ ಸರ್. ಸರ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಸರ್. ನಮಸ್ತೆ ಸರ್. ಇವತ್ತು ಬರೋಕ್ಕೆ ಮುಖ್ಯವಾದ ಕಾರಣ ಏನಂದರೆ ನಿನ್ನೆ ಮತ್ತು ಇವತ್ತು ನಾವು ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾಕೆಂದರೆ ಆತನಿಗೆ ಗಲ್ಲು ಶಿಕ್ಷೆ ಕಾಯಂಆಗಿದೆ ಹೈಕೋರ್ಟ್ನಲ್ಲಿ. ಕರೆಕ್ಟಾ ಸರ್? ಸೊ ಈತ ಯಾರು ಅಂದರೆ ಉಮೇಶ್ ರೆಡ್ಡಿ. ಸೊ ನೀವು ಬಹುಶಃ ಒಂದು ಕಳೆದ ಒಂದು 15 ವರ್ಷನೋ ಅಥವಾ 20 ವರ್ಷನೋ ಗೊತ್ತಿಲ್ಲ, ಪೇಪರ್ಗಳಲ್ಲಿ ನೋಡ್ತಾ ಇದ್ರೆ ನಿಮಗೆ ಅವಾಗವಾಗ ಈ ವ್ಯಕ್ತಿ ಹೆಸರು ಕೇಳಿ ಬರ್ತಾನೆ ಇರುತ್ತೆ. ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಆರೋಪಿ ಮತ್ತು ವಿಕೃತ ವ್ಯಕ್ತಿ ಬೇಸಿಕಲಿ ಹೇಳಬೇಕು ಅಂತಂದರೆ. ಆತನ ಹವ್ಯಾಸಗಳು, ಆತನ ಟೋಟಲ್ ಚಲನವನ್ನು ಒಬ್ಬ ನಾರ್ಮಲ್ ಮನುಷ್ಯ ಇದ್ದಂಗೆ ಖಂಡಿತ ಆತ ಇರಲಿಲ್ಲ. ಜೊತೆಗೆ ದೊಡ್ಡ ಒಂದು ಏನೇಳಿ ಅಪರಾಧಗಳಂದರೆ ಅತ್ಯಾಚಾರ ಮಾಡ್ತಿದ್ದ, ಕೊಲೆ ಮಾಡ್ತಿದ್ದ. ಸೊ ಸರ್, ನಿಮ್ಮ ಒಂದು ಪೊಲೀಸ್ ಕರಿಯರ್ನಲ್ಲಿ ಈತ ಉಮೇಶ್ ರೆಡ್ಡಿ ಈತನ ಮುಖಾಮುಖಿ ಅಂದರೆ ಆ್ಯಸ್ ಅ ಪ್ರೊಫೆಷನಲ್ ನೀವು ಮುಖಾಮುಖಿ ಆಗಿದ್ದು, ನೀವು ಫಸ್ಟ್ ಆತನ ಕೇಸ್ ನಿಮಗೆ ಸಿಕ್ಕಿದ್ದು ಯಾವಾಗ ಸರ್, ಇದೆಲ್ಲ ಶುರು ಆಗಿದೆ ಸರ್ ನಿಮಗೆ? ಸರ್, ಇದು ನಾವು ಪೊಲೀಸಿಗೆ ಸೇರಿ 1990 ಆದರೆ ಇವನು ವೃತ್ತಾಂತ ಪ್ರಾರಂಭ ಆಗಿದ್ದು 1994 ಓಕೆ ಓಕೆ 94 ಪ್ರಾರಂಭ ಆಯಿತು. ನಾವು ರಿಟೈರ್ಡ್ ಆಗಿಬಿಟ್ಟು ಇನ್ನೂ ಅವ್ನು ವೃತ್ತಾಂತ ಮುಗಿದಿಲ್ಲ ನೋಡಿ, ಮುಗಿದಿಲ್ಲ. ನಾವು ರಿಟೈರ್ಡ್ ಆದಮೇಲೆ ಅವ್ನು ವೃತ್ತಾಂತ ಮಾತಾಡೋ ಪರಿಸ್ಥಿತಿ ಆಯಿತು. ಅಂದರೆ ಇವನು ಇವನು ಆ್ಯಕ್ಚುಲಿ ಬಂದು ಹಿರಿಯೂರು ತಾಲೂಕು ಕೈಮಂಗ್ಲ ಹೋಬಳಿ ಮದಕಿರಿ ನಾಯಕನ ಕೋಟೆ ಇವನು ಒಬ್ಬ. ಇವನು ಅವ್ರ ತಂದೆ ಬಂದು ಅಜ್ಜಪ್ಪ ಅಂತ. ಅವ್ರ ತಂದೆ ಬಂದು ಕೃಷಿಕ, ಚಿತ್ರದುರ್ಗ ಜಿಲ್ಲೆ ಕೃಷಿಕ. ಅದರಲ್ಲಿ ಇವನು PUC ತನಕ ಓದ್ತಾನೆ. ಓದ್ಬಿಟ್ಟಾದ್ಮೇಲೆ ಕೆಲಸ ಹುಡ್ಕೊಳ್ಳೋಕ್ಕೆ ಅಲ್ಲಿ ಇಲ್ಲಿ ಪ್ರಯತ್ನ ಪಡ್ತಾ ಇರ್ತಾನೆ. ಅಷ್ಟೊತ್ತಿಗೆ CRPF CRPF 1994 ಅರ್ಜಿ ಹಾಕ್ತಾನೆ ಇವನು. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ಗೆ ಅವ್ನು ಬಂದು ಟ್ರೈನಿಂಗಿಗೆ ಬರ್ತಾನೆ. ಇಲ್ಲಿ ನಮ್ಮ ಸೆಲೆಕ್ಟ್ ಆಗ್ತಾನೆ, ಟ್ರೈನಿಂಗಿಗೆ ಬರ್ತಾನೆ. ಇಲ್ಲಿ ಟ್ರೈನಿಂಗ್ 6 ಆದಮೇಲೆ ಇವನನ್ನು ಜಾಮ್ನಗರ ಗುಜರಾತ್ಗೆ ಹಾಕ್ತಾರೆ. ಅಲ್ಲಿ ಒಂದು 6 ಟ್ರೈನಿಂಗ್ ಇರ್ತದೆ, ಅಲ್ಲಿಗೆ ಹಾಕ್ತಾರೆ. ಇದಕ್ಕೆ ಮೊದಲೇ ಏನಾಗಿರ್ತದೆ, ಇವನು 1994 ಇವನು ನಮ್ಮ DR ಅಂತ ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಚಿತ್ರದುರ್ಗದಲ್ಲಿ ತಗೊಳ್ತಾರೆ ನೋಡಿ, ಆಯಾ ಜಿಲ್ಲೆನಲ್ಲೇ ತಗೋತಿದ್ರು. ಅದರ ಸ್ಟ್ರೈಕಿಂಗ್ ಫೋರ್ಸ್ ಅಂತ ಕರೀತಾರೆ ಗೊತ್ತಲ್ಲ, ಅದು ಸಿವಿಲ್ ಪೊಲೀಸ್ ಅಲ್ಲ. ಅದಕ್ಕೊಂದು ಅರ್ಜಿ ಹಾಕಿರ್ತಾನೆ ಇವನು. ಅಲ್ಲಿಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಇಲ್ಲಿ ಹಾಫ್ ಅವರ್ಲೇ ಟ್ರೈನಿಂಗ್ ಮುಗಿಸ್ತಾನೆ, ಮತ್ತು ಅಲ್ಲಿ ಟ್ರೈನಿಂಗ್ ಮುಗಿಸ್ಬೇಕಾದಂಥ ಸಮಯದಲ್ಲಿ ಇವನು ಮಾಡ್ತಾ ಇರ್ತಾನೆ. ಇನ್ನೇನು ಮುಗಿತಾ ಬರ್ತಾ ಇರುವಂಥ ಸಮಯಕ್ಕೆ ಏನಾಗುತ್ತೆ, ಆ ಒಳಗಡೆ ಕಮಾಂಡೆಂಟ್ ಮನೆ ಇರುತ್ತೆ ಅಲ್ಲಿ ಜಾಮ್ನಗರದಲ್ಲಿ, ಅಲ್ಲಿ ಗುಜರಾತಲ್ಲಿ. ಆ ಗುಜರಾತ್ ಜಾಮ್ನಗರದಲ್ಲಿರೋ ಕಮಾಂಡೆಂಟ್ ಮನೆ ಇದ್ರೆ ಯಂಗ್ಸ್ರುಗಳು ಓಡಾಡೋದು, ಹೆಣ್ಮಕ್ಳು ಓಡಾಡೋದು ನೋಡ್ತಾನೇ ಇರ್ತಾನೆ ಇವನು. ನೋಡ್ತಾ ಇನ್ನೇನು ಟ್ರೈನಿಂಗ್ ಮುಗಿಯುತ್ತೆ, ಮುಗಿತಾ ಇರಬೇಕಾದಾಗ ಒಂದು ದಿವಸ ಹೋಗಿ ಹಿಂದ್ಗಡೆ ಹೆಣ್ಮಕ್ಳು ದೊಡ್ಡ ಬೇರೆ ಒಂದು ಹೆಂಗೆ ಸೀಚೆ ಬರ್ತಾಳೆ, ಇವ್ರು ಟ್ರೈನಿಗೆಲ್ಲ ಸಾಯಂಕಾಲ ಈವ್ನಿಂಗ್ ಕ್ಲೋಸ್ ಆಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಓಟೋಗ್ಬಿಡ್ತಾನೆ ಆ ಹುಡುಗಿ ಹಿಡ್ಕೊಳ್ಳೋಕೆ. ಆ ಹುಡುಗಿ ಓಡೋಗ್ಬಿಡ್ತದೆ, ಹಿಡ್ಕೊಂಡು ಬಿಗಿಯಾಗಿ ಹಿಡ್ಕೊಂಡು ಇದು ಮಾಡೋಕೆ ಹೋಗ್ತಾನೆ, ಏನೋ ಟ್ರೈ ಮಾಡ್ತಾನೆ, ಎಳ್ಕೊಂಡು ಹೋಗೋಕೆ ಏನೋ ಮಾಡ್ತಾನೆ. ಅಷ್ಟೊತ್ತಿಗೆ ಆ ಹುಡುಗಿ ಓಡೋಗ್ಬಿಡ್ತದೆ. ಅಷ್ಟೊತ್ತಿಗೆಲ್ಲ ಆ ಹುಡುಗಿ ಆಮೇಲೆ ಇವ್ರಿಗೆ ಏನು ಅನ್ನಿಸ್ತದೋ ಏನೋ, ಓಹೋ ಏನೋ ಆಗ್ತದೆ ಆ ಪರಿಸ್ಥಿತಿ ಅಂದ್ಬಿಟ್ಟು ಅವತ್ತು ರಾತ್ರಿಯೆಲ್ಲ ಯೋಚನೆ ಮಾಡಿಕೊಂಡು ಆ ಹುಡುಗಿ ಹೇಳಿರ್ತಾಳೆ ಬೆಳಿಗ್ಗೆ ಕಂಪ್ಲೇಂಟ್ ಕೊಡೋಣ ಅಂತ. ಇದೆಲ್ಲ ಮರ್ಮರಿಂಗ್ ಗೊತ್ತಾದ ತಕ್ಷಣ ಅಲ್ಲಿಂದ ಖಾಲಿ ಮಾಡಿಬಿಡ್ತಾನೆ ಅವನು. ಅಲ್ಲೂ ಒಂದು ಜಾಮ್ನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗ್ತದೆ, 354 ಕೇಸಿನ ಮೇಲೆ. ಅದಾದ್ಮೇಲೆ ಏನಾಗುತ್ತೆ, ಅಲ್ಲಿಂದ ಅತ್ಯಾಚಾರದ, ಹೌದು ಅತ್ಯಾಚಾರಕ್ಕೆ ಪ್ರಯತ್ನ ಪಡುವಂಥದ್ದು ಅಂತ ಅಂದರೆ 354 ಅಂದರೆ ಮಾಡೆಸ್ಟಿ, ಉಮ್ಮನಿಗೆ ಬಟ್ಟೆ ಹರಿದು ಹಾಕೋದು, ಬಿಗಿಯಾಗಿ ಇಟ್ಕೊಳ್ಳೋದು ಇದೆಲ್ಲ ಬರುತ್ತಲ್ಲ, ಅದಕ್ಕೆ ಬರುತ್ತೆ. ಅದನ್ನು ಮಾಡೋಕ್ಕೋದಾಗ ಅಲ್ಲಿಂದ ತಕ್ಷಣ ಏನಾಗುತ್ತೆ, ಅಲ್ಲಿಂದ ಬಂದಾಗ ಇವನು ಗೊತ್ತಾಗುತ್ತೆ ಇಲ್ಲಿ DR ಇಂಟರ್ವ್ಯೂ ಬಂದಿದೆ ಅಂತ. ಡಿಸ್ಟ್ರಿಕ್ಟ್ ಆರ್ಮಿ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲಿ, ಚಿತ್ರದುರ್ಗ ಮತ್ತೆ ಊರಿಗೆ ಬರ್ತಾನೆ. ಮತ್ತೆ ವಾಪಸ್ ಇಲ್ಲಿಗೆ ಬಂದಾಗ ಏನಾಗುತ್ತೆ, ಮತ್ತೆ ಇಲ್ಲಿ DR ಅವನು ಸೆಲೆಕ್ಷನ್ ಆಗ್ಬಿಡ್ತಾನೆ ಇಲ್ಲಿ ಚಿತ್ರದುರ್ಗದಲ್ಲಿ. ಸೆಲೆಕ್ಷನ್ ಆಗುತ್ತೆ, ಟ್ರೈನಿಂಗು ಸೇರ್ಕೊಬಿಡ್ತಾನೆ. ಅಲ್ಲಿ ಟ್ರೈನಿಂಗ್ ನಡೀತಾ ನಡೀತಾ ಇರ್ತಾ ಇರಬೇಕಾದಂಥ ಸಮಯದಲ್ಲಿ ಏನಾಗುತ್ತೆ, ಅವ ಸಾಯಂಕಾಲ ಅಲ್ಲೇ
ಒಂದು ಕೆ ಬಿ ಕಾಲೋನಿ ಒಳಗಡೆ ಚಿತ್ರದುರ್ಗದಲ್ಲಿ ಒಂದು ಹುಡುಗಿಗೆ ಸಾಯಂಕಾಲ ಈವ್ನಿಂಗ್ ಟೈಮಲ್ಲಿ ಹೋಗಿ ಹಿಡ್ಕೊಬಿಟ್ಟು ಅವಳಿಗೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಬಿಡ್ತಾನೆ. ಅವಾಗ ಹುಡುಗಿ ತಪ್ಪಿಸ್ಕೊಂಡು ಹೊರಟೋಗ್ಬಿಡ್ತದೆ. ಹೋದಾದ್ಮೇಲೆ ಅದೊಂದು ಸ್ವಲ್ಪ ದೊಡ್ಡ ಇದಾಗುತ್ತೆ, ಪ್ರಚಾರನೇ ಆಗುತ್ತೆ, ಈಗ ಯಾರೋ ರಸ್ತೆಯಲ್ಲಿ ಹಿಂಗೆ ಮಾಡಿದಂತೆ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಪ್ರಯತ್ನ ಪಟ್ಟಂತೆ ಅಂತ. ಅದಾಗೇ ಇರುತ್ತೆ, ಅದು ನಡ್ಕೊಂಡು ಹೋಗ್ತಾನೆ ಇರ್ತದದು. ಅವಾಗ ಒಂದು ದಿವಸ ಏನಾಗುತ್ತೆ, ಅದು ಇದು ಇದೆಲ್ಲ ಪೆರೇಡು ನಡೀತಾ ಇರುತ್ತಲ್ಲ, ಒಂದು ದಿವಸ ಈ ಟ್ರೈನಿಂಗ್ ಎಲ್ಲ ಮುಗಿದು ಅವತ್ತು ಈ ಹುಡುಗಿ ಅವಳನ್ನ ಐಡೆಂಟಿಫೈ ಮಾಡ್ತಾಳೆ. ಇವನು ಇವನೇ ಅಲ್ವಾ ನನಗೆ ಅವತ್ತು ಬಂದು ಹಿಡ್ಕೊಂಡಿದ್ದು ರಸ್ತೆನಲ್ಲಿ ಅಂತ ಹೇಳಾದ್ಮೇಲೆ ಗೊತ್ತಾದ ತಕ್ಷಣ ಅವ್ನು ಹಿಡಿತಾರೆ. ಹಿಡ್ಕೊಂಡೆ ಅವ್ನ ಅರೆಸ್ಟ್ ಮಾಡಿ ಜೈಲ್ ಕಳಿಸ್ತಾರೆ. ಆ ಕೇಸಲ್ಲಿ ಒಳಗೋಗ್ತಾನೆ ಅವನು. ಓಕೆ ಓಕೆ. ಆಮೇಲೆ ಸರಿ ಅದಾದ್ಮೇಲೆ ಏನು ಅವನಿಗೆ ಅಲ್ಲೂ ಡ್ಯಾಮೇಜ್ ಆಗೋಯ್ತು, ಇಲ್ಲೂ ಕೆಲಸ ಎಲ್ಲ ಡ್ಯಾಮೇಜ್ ಆಗೋಯ್ತು. ಆಮೇಲೆ ಮತ್ತೆ ಮಧ್ಯದಲ್ಲಿ ಇನ್ನೊಂದಷ್ಟು ಏನೋ ಕೆಲಸ ಇರಲ್ವಲ್ಲ, ಕೆಲಸನ ತೆಗೆದು ಬಿಡ್ತಾರಲ್ಲ, ಹೋಗಿ ಚಿತ್ರದುರ್ಗದಲ್ಲಿ ಒಂದು ಇನ್ನೊಂದೆರಡು ಅಫೆನ್ಸ್ ಮಾಡ್ತಾನೆ, ಅಂದರೆ ಮನೆಗಳತನಗಳು ಮಾಡ್ತಾನೆ, ಅದು ಕೇಸಸ್ಗಳು ರಿಜಿಸ್ಟರ್ ಆಗ್ತಾವೆ. ಕೋಟೆ ಟೌನ್ ಪೊಲೀಸ್ ಸ್ಟೇಷನ್ಲಿ ಒಂದು ರಿಜಿಸ್ಟರ್ ಆಗ್ತದೆ, ಮತ್ತು ಇನ್ನೊಂದು ಕೋಟೆ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಗ್ತದೆ ಅವನ ಮೇಲೆ. ಹೀಗೆ ಮನೆಗೂ ಹೋಗೋಕ್ಕಾಗಲ್ಲ ಈ ಥರ ಕಳ್ತಾನದ್ದು, ಮತ್ತು ಈ ಥರ ಪ್ರವೃತ್ತಿಗೆ ಸಿಗಾಕೊಂಡಾಗ ಏನು ಮಾಡಿಬಿಡ್ತಾನೆ, ಈ ಥರ ನಡೀತಾನೆ ಇರ್ತದೆ ಒಂದು. ಆಮೇಲೆ ಅಲ್ಲಿ ಎರಡು ಮೂರು ಕಳ್ತನ ಮಾಡಿಬಿಟ್ಟು ಬೆಂಗಳೂರು ಬಂದುಬಿಡ್ತಾನೆ ಅವನು, ಬಂದು ಇಲ್ಲೆಲ್ಲ ಇಲ್ಲೂ ಒಂದಷ್ಟೆಲ್ಲ ಕಳ್ತನಗಳು ಅದು ಇದೆಲ್ಲ ಮಾಡ್ಕೊಂಡಿರ್ತಾನೆ, ಇನ್ನೂ ಅತ್ಯಾಚಾರಕ್ಕೆ ಹೋಗಿರಲ್ಲ, ಕಳ್ತನಗಳೆಲ್ಲ ಮಾಡ್ಕೊಂಡಿರ್ತಾನೆ. ಇಲ್ಲಿ ಇಲ್ಲಿ ಒಂದ್ಸರಿ ಎಸ್ಕೇಪ್ ಆಗ್ಬಿಡ್ತಾನೆ, ನಮ್ಮ ಟಿ ದಾಸಹಳ್ಳಿ ಬರುತ್ತಲ್ಲ, ಇಲ್ಲೊಂದು ಕಡೆ ಪೊಲೀಸರುಗಳು ಓಡಿಸ್ಕೊಂಡೋಗಿ ಇಟ್ಕೊಬಿಡೋಕ್ಕೆ ಪ್ರಯತ್ನ ಪಟ್ಬಿಡ್ತಾರೆ. ಅಷ್ಟೊಂದು ಮತ್ತೆ ವಾಪಸ್ ಹೊರಟೋಗ್ಬಿಡ್ತಾನೆ ಇವನು ಅಲ್ಲಿಗೆ ಚಿತ್ರದುರ್ಗಕ್ಕೆ. ಅಲ್ಲಿ ಹಿಡಿದು ಕೇಸ್ಗೆ ಹೋಗಿರಲ್ವಲ್ಲ, ವಾರಂಟ್ ಹಾಕಿರ್ತಾರಲ್ಲ, ಅವ್ನು ಒಳಗೆ ವಾರಂಟಿಲಿ ಒಳಗೆ ಬಿಟ್ಬಿಡ್ತಾರೆ ಅವನನ್ನು ಹಿಡಿದು. ಮತ್ತೆ ಆ ಮೊದಲನೇ ಕೇಸ್ ಇರ್ತದಲ್ಲ ಅದರಲ್ಲಿ, ಮತ್ತವನು ವಾರಕ್ಕೆ ಒಳಗೋದಾದ್ಮೇಲೆ ಮತ್ತೆ ವಾಪಸ್ ಈಚೆ ಬರ್ತಾನೆ, ಜೈಲಿಂದ ಈಚೆ ಬರ್ತಾನೆ, ಮತ್ತು ವಾರಂಟ್ ಆಗೋಗಿರ್ತದೆ ಅವನು, ಜೈಲಿಗೆ ಹೋಗ್ಬೇಕಾಗಿರ್ತದಲ್ಲ ವಾರಂಟ್ ಆಗಿರ್ತದೆ. ಆಮೇಲೆ ಅವ್ನು ಕರ್ಕೊಂಡು ಹೋಗ್ಬೇಕು ಅರೆಸ್ಟ್. ಆಮೇಲೆ ಅಷ್ಟೊತ್ತಿಗೆ ಈ ಕೇಸ್ಗಳಾಗಿರ್ತಾವಲ್ಲ, ಈ ಕೇಸಲ್ಲಿ ಇನ್ನೊಂದು ಲಾಸ್ಟ್ ಕೇಸು ಅಲ್ಲಿ ರಿಜಿಸ್ಟರ್ ಆಗ್ತದೆ ಚಿತ್ರದುರ್ಗ ಪೊಲೀಸ್ ಸ್ಟೇಷನಲ್ಲಿ. ಆ ಒಂದು ಒಂದು ಲೇಡಿಗೆ, ಆ ಲೇಡಿಗೆ ಸಂಬಂಧಪಟ್ಟಂಥ ಕೇಸ್ ರಿಜಿಸ್ಟರ್ ಆಗಿ ಇವನು ಅರೆಸ್ಟ್ ಮಾಡಿ ಕಳಿಸ್ಬೇಕಾದಾಗ ಕಸ್ಟಡಿ ಎಸ್ಕೇಪ್ ಆಗ್ಬಿಡ್ತಾನೆ ಇವನು ಅಲ್ಲಿಂದ. ಅದು ಫಸ್ಟ್ ಕಸ್ಟಡಿ ಎಸ್ಕೇಪ್ ಆಗ್ತಾನೆ. ಅದಾದ್ಮೇಲೆ ಎಷ್ಟು ಗಡಿ ಆದ್ಮೇಲೆ ಬೆಂಗಳೂರಿಗೆ ಬಂದ್ಬಿಡ್ತಾನೆ, ಮತ್ತೆ ವಾಪಸ್ ಅಲ್ಲಿ ಹುಡುಕ್ತಾ ಇರೋ ಸಮಯಕ್ಕೆ ಇಲ್ಲಿ ಬಂದು ಮೈಕಲ್ ಔಟಿಗೆ ಬರ್ತಾನೆ. ಇಲ್ಲಿ ಇದು 94 ಪ್ರಾರಂಭ ಆದಂಥದ್ದು, ಇವಂದು 94 ಇವಂದು ಎಲ್ಲ ನಡೀತದೆ. 96 ಇವನವು ಕೇಸಸ್ಗಳು ಸ್ಟಾರ್ಟ್ ಆಗ್ತವೆ, ರೆಗ್ಯುಲರ್ ಕೇಸಸ್ಗಳು ಇವರು, ಕ್ರಿಮಿನಲ್ ಕೇಸಸ್ಗಳು 96, 97, 98 ಈ ಥರ ಮಾಡ್ಕೊಂಡು ಬರ್ತಾನೆ. 97 ಇಲ್ಲಿ ಬೆಂಗಳೂರಿಗೆ ಬರ್ತಾನೆ, ಬಂದು ಮೈಕೋಲ್ ಔಟಿಗೆ ಬರ್ತಾನೆ. ಮೈಕೋಲ್ ಔಟಲ್ಲಿ 3 ಕಳ್ತನ ಮಾಡ್ತಾನೆ, 1 ಸ್ಪ್ಲೆಂಡರ್ ಗಾಡಿ ಕಳ್ತನ ಮಾಡ್ತಾನೆ. ಅಲ್ಲಿ 2 ಅತ್ಯಾಚಾರಕ್ಕೆ ಪ್ರಯತ್ನ ಪಡ್ತಾನೆ ಒಳಗಡೆ ಹೋಗಿ. ಅಲ್ಲಿ ಅತ್ಯಾಚಾರ ಅಲ್ಲಿ ಆಗಿರ್ತಕ್ಕಂಥ 394 ಕೇಸ್ ತಗೋಬಿಟ್ಟವ್ರೆ. ಎಲ್ಲಿ 394 ಮನೆಗೆ ಹೋಗಿ ಅವ್ರಿಗೆ ಹೆಂಗಸರ ಹತ್ರ ಕಿತ್ಕೊಂಡವನೋ ಅಲ್ಲೆಲ್ಲ ರೇಪ್ ಆಗವೆ. ಅಲ್ಲೇನಾಗಿದೆ, ಕೆಲವಷ್ಟು ಕೇಸ್ಗಳಲ್ಲಿ ರೇಪ್ ಅಂತ ಕೊಟ್ಟಿಲ್ಲ ಅವನಿಗೆಲ್ಲ ಕೇಸ್ಗಳಲ್ಲಿ, ಹೆದರ್ಕೊಬಿಟ್ಟು ಬರೀ ಗೋಲ್ಡು ಅದು ಇದು ಹೋಗಿದೆಯಲ್ಲ ಆ ಕಾರಣಕ್ಕೋಸ್ಕರ ಅಂದರೆ ರಾಬರಿ ಕೇಸ್ ಅಂತ ಮಾಡಿಬಿಟ್ಟಿದ್ದಾರೆ ಕೇಸ್ಗಳು. ಆ ಕೇಸ್ಗಳಲ್ಲೂ ಇವನು ಅದರಲ್ಲಿ ಅರೆಸ್ಟ್ ಆಗ್ತಾನೆ. ಆ ಸಮಯದಲ್ಲಿ 98 ಸಮಯದಲ್ಲಿ ಅವನು ಅರೆಸ್ಟ್ ಆಗುವಂಥ ಸಮಯದಲ್ಲಿ ಇದೆಲ್ಲ ವೃತ್ತಾಂತ ಜೈಲಿಂದ ತಪ್ಪಿಸ್ಕೊಂಡದ ಮತ್ತು ಇದೆಲ್ಲ ನಡೀತಾನೆ ಇತ್ತು ನೋಡಿ. ಇದೆಲ್ಲ ಆಗುವಂಥ ಸಮಯಕ್ಕೆ ಏನಾಗೋಯ್ತು, ಅಷ್ಟೊತ್ತಿಗೆ ಚಿತ್ರದುರ್ಗದಲ್ಲಿ ಒಂದು ಒಂದು ಲೇಡಿದು ರೂಪ ಅನ್ನುಳಿದು ಒಂದು ಮರ್ಡರ್ ವಿತ್ ಇದು ಕಿಡ್ನಾಪ್ ವಿತ್ ರೇಪ್ ಮರ್ಡರ್ ಕೇಸ್ ಆಗ್ಬಿಡುತ್ತೆ. ಅಲ್ಲಿ ಒಂದು ರೇಪ್ ವಿತ್ ಮರ್ಡರ್ ಕೇಸ್ ಆಗ್ಬಿಡ್ತದೆ ಚಿತ್ರದುರ್ಗದಲ್ಲಿ. ಬೆಂಗಳೂರಲ್ಲಿ ಇರ್ತಾನೆ, ಬೆಂಗಳೂರಿನಲ್ಲಿ ಈ ಅಫೆನ್ಸ್ ಎಲ್ಲ ಮಾಡಿಬಿಟ್ಟು ಮತ್ತೆ ಚಿತ್ರದುರ್ಗಕ್ಕೆ ಹೋಗ್ತಾನೆ, ಮತ್ತೆ ಅಲ್ಲೊಂದು ಮರ್ಡರ್ ವಿತ್ ರೇಪ್ ಮಾಡ್ತಾನೆ ಅವನು. ಓಕೆ, ಇದೇ ಫಸ್ಟ್ ಒಂದು ಮರ್ಡರ್ ಅಲ್ಲ ಸರ್? ಫಸ್ಟ್ ಮರ್ಡರ್ ಅದು. ಅದು ಮಾಡ್ತಾನೆ, ಮಾಡಿಬಿಟ್ಟಾದ್ಮೇಲೆ ಏನಾಗುತ್ತೆ, ಓ ಇವ್ನು ಅಂದರೆ ಇವ್ರಿಗೆ ಗೊತ್ತಾಗ್ಬಿಡ್ತದೆ, ಐಡೆಂಟಿಫೈ ಮಾಡ್ಕೊಳ್ತಾರೆ ಈ ಥರ ಇದ್ದ ಈಗಿದ್ದ ಎಲ್ಲ ಅಂತ ಹೇಳ್ತಾರೆ. ಆಮೇಲೆ ಅದೆಲ್ಲ ಪೋರ್ಟ್ರೇಟ್ ಎಲ್ಲ ತೊಗೊಂಡು ಇವ್ನು ಎಲ್ಲೋದ, ಇವನು ಜೈಲಿಂದ ತಪ್ಪಿಸ್ಕೊಂಡು ಬಂದ ಯಾವ ಕಡೆಗೆ ಹೋದ, ಏನು ಕತೆ ಅಂತೇಳಿ ಅವನ ಹತ್ರ ಫೋಟೋ ಎಲ್ಲ ಐತಲ್ಲ ತೋರಿಸಿ ಐಡೆಂಟಿಫೈ ಮಾಡಿಸಿ ಕೇಸ್ ಆಗ್ತದೆ. ಮತ್ತು ಅವನು ಅಲ್ಲಿ ಇಟ್ಕೊಳ್ತಾರೆ ಒಳಗಡೆ ಅವನನ್ನು. ಆಯ್ತು, ಅವ್ನು ಒಳಗಡೆ ಆ ಕೇಸಲ್ಲಿ ಅರೆಸ್ಟ್ ಮಾಡಿ ಅವನಿಗೆ ಎಲ್ಲ ಡಾಕ್ಯುಮೆಂಟೇಷನ್ ತಯಾರು ಮಾಡಿ ಒಳಗಾಗ್ತಾರೆ ಆ ಕೇಸಲ್ಲಿ. ಆ ಕೇಸ್ ಒಳಗಡೆ ಇರ್ತಾನೆ ಅಲ್ಲಿ ಈ ಮರ್ಡರ್ ಕೇಸ್ ಒಳಗಡೆ. ಆ ಮರ್ಡರ್ ಕೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕತಕ್ಕಂಡು ರಿಲೀಸ್ ಆಗ್ಬಿಡ್ತಾನೆ ಅವನು ಅಲ್ಲಿಂದ. ಓಹೋ, ಯಾಕೆ ಅಂದರೆ ಬೇಲ್ ಸಿಗುತ್ತಾ? ಬೇಲ್ ಸಿಕ್ಬಿಡುತ್ತೆ. ಓಹೋ, ಗಾಲಿ ಇದಾದ್ಮೇಲೆ ಈಚೆ ಬಂದ್ಬಿಡ್ತಾನೆ. ಬಂದಾದ್ಮೇಲೆ ಇಲ್ಲಿ ನಮ್ಮ ಮೈಕೋಲೆ ಔಟ್ ಪೊಲೀಸ್ ಸ್ಟೇಷನಲ್ಲಿ ಹಳೆ ಕೇಸಸ್ಗಳಿದ್ವಲ್ಲ, ಇಲ್ಲಿಗೆ ಬಂದಾಗ ನಮ್ಮಲ್ಲಿ 97 ಆದಮೇಲೆ ನಮ್ಮ ಮೈಕೋಲೆ ಔಟಿಗೆ ಬಂದು ಮೈಕೋಲೆ ಔಟಲ್ಲಿ ಕೆಲವಷ್ಟು ಅಫೆನ್ಸಸ್ಗಳು ಮಾಡ್ತಾನೆ, ಮತ್ತೆ ಅಗೇನ್ ಮಾಡ್ತಾನೆ. ಆವಾಗ ಮೈಕೋಲೆ ಔಟ್ ಪೊಲೀಸ್ ಸ್ಟೇಷನಲ್ಲಿ ಹಿಡ್ಕೊಂಡು ಅವನು ವಿಚಾರಣೆ ಮಾಡಿಕೊಂಡು ಕೆಲವಷ್ಟು ದಾಸರಳ್ಳಿ ಮತ್ತು ಪೀಣ್ಯದಲ್ಲಿ ಮಾಡಿರ್ತಕ್ಕಂಥ ಕೇಸಸ್ಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ ಇವರು ಎಲ್ಲಿ ಮೈಕೋಲೆ ಔಟ್ನವರು. ಆವಾಗ ನಾವು ಹೋಗ್ತೀವಿ, ಅವಾಗ ಹೋದಾಗ ನಾವು ಪೂರ್ಣವಾಗಿ ಕೇಳ್ತೀವಿ ಹೆಂಗೆ ಏನೇನು ಅಂತೇಳಿ ಅವನಿಗೆಲ್ಲ ಇಂಟ್ರಾಗೇಟ್ ಮಾಡಿದಾಗ ಏನಾಗಿರ್ತದೆ, ಅವನಲ್ಲಿ
ನಾವು ಕೇಸಸ್ ಹೆಂಗ್ ಮಾಡಿದ್ದೆ ಏನು ಅಂತ ಕೇಳಿದಾಗ ಇನ್ನೂ ಒಂದ್ ಕೇಸ್ ನಮ್ಗೆ ಹೇಳ್ತಾನ ಅವನು ಅಲ್ಲಿ ಅಂದ್ರೆ ಇಲ್ಲಿ ಹೇಳಲ್ಲ ಜೈ ಇದ್ರಲ್ಲಿ ಹೇಳಲ್ಲ ಅವ್ನ ಅರೆಸ್ಟ್ ಮಾಡಿ ಜೈಲಿಗೆ ಬಿಡ್ತಾರೆ ನೋಡಿ ಆ ಜೈಲಿಗೆ ಬಿಟ್ಟಾದ್ಮೇಲೆ ಜೈಲಲ್ಲಿ ಹೇಳ್ತೀನಿ ಅಂತ ಹೇಳ್ತಾನೆ ಜೈಲಿಗೆ ಹೋಗ್ಬಿಟ್ಟು ಇಂಟ್ರಾಗೇಟ್ ಮಾಡ್ತೀವಿ ಅವಾಗ ಕೆಂಬತ್ತಳ್ಳಿ ಅಂತ ಬರುತ್ತೆ ಆ ಕೆಂಬತ್ತಳ್ಳಿ ಇಲ್ಲಿ ಇದ್ರ ಹತ್ರ ನಮ್ಮ ಯಾವುದು ಬನೇರ್ಘಟ್ಟ ಹತ್ರ ಗೊಟ್ಟಿಗೆರೆ ಬರುತ್ತಲ್ಲ ಅದ್ರ ಹಿಂಭಾಗದಲ್ಲಿ ಬರುತ್ತೆ ಅಲ್ಲಿ ಒಂದು ಮನೆಯನ್ನು ಒಂಟಿ ಮನೆಯಲ್ಲಿ ತಾಯಿ ಮತ್ತು ಮಗಳಿಗೆ ಇಬ್ಬರಿಗೂ ರೇಪ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಅವ್ನು ಹೇಳಿರೋದು ನಾನು ಹೋಗಿ ಎನ್ಕ್ವೈರಿ ಮಾಡೋಣ ಅಂತ ಅಲ್ಲಿ ಹೋಗ್ತೀವಿ ಬಟ್ ಆ ಮನೆ ಒಳಗಡೆ ಇರಲ್ಲ ಅವರು ಅವ್ರು ಒಂದೇ ವಾರ ಬಂದಾಗಿದ್ದುದು ಖಾಲಿ ಮಾಡ್ಕೊಟ್ಟೋಗ್ಬಿಟ್ಟಿರ್ತಾರೆ ಎದುರ್ಕೊಬಿಟ್ಟು ಅವರು ಅವ್ರು ಹೊರಟೋಗ್ತಾರೆ ಸಿಕ್ಕಾಪಟ್ಟೆ ಹುಡುಕಾಡಿ ಅವರು ಇನ್ನು ಓನರ್ಗಳಿಂದ ನಮಗೇನು ಸರಿಯಾಗಿ ಇನ್ಫಾರ್ಮೇಷನ್ ಸಿಕ್ಕೋದಿಲ್ಲ ಅದು ಇವನು ಹೇಳ್ದೇ ಹೊರತು ಬೇರೆ ಇನ್ನೇನು ಇಲ್ಲ ಕೊನೆಗೆ ಅದು ಆಗಾಗಿರುತ್ತೆ ಹೀಗೆ ಕಂಪ್ಲೇಂಟ್ ಬಂದಿರತಕ್ಕಂಥವು ಅವನು ಅವನ ಮೇಲೆ ನನ್ನ ಲೆಕ್ಕ 30% ಇನ್ನು 70% ಕಂಪ್ಲೇಂಟ್ಗಳೇ ಬರಲಿಲ್ಲ ಆ ಥರ ಈ ಕೇಸಸ್ಗಳು ಅವಾಯ್ಡ್ ಆಗೋಗ್ಬಿಟ್ಟಿದೆ ಅವ್ರ ಮೇಲೆ ಕೊಟ್ಟಿರ್ತಕ್ಕಂಥ ಕೇಸಸ್ಗಳು ಅದಾದಮೇಲೆ ಇದೆಲ್ಲ ನಡೀತಾ ಇರುವಂಥ ಸಮೀಕ್ಷೆನಾಗ್ಬಿಡುತ್ತೆ ದಾಸರಳ್ಳಿನಲ್ಲಿ ಪೀಣ್ಯದಲ್ಲಿ ಒಂದು ಜಯಶ್ರೀ ಅನ್ನೋನ್ನ ಒಂದು ವಿಡೋ ಆಯಮ್ಮ ಅವಳನ್ನ ಒಳಗೋಗಿ ಅವಳಿಗೆ ರೇಪ್ ಇದು ಮರ್ಡರ್ ಮಾಡಿಬಿಡ್ತಾಳೆ ಮಾಡ್ತಾ ಇರುವಂಥ ಸಮೀಕ್ಷೆನಾಗುತ್ತೆ ಅವ್ನ ಮಗ ಇರ್ತಾನೆ ಹುಡುಗ ಅವ್ನ ಸ್ಕೂಲಿಂದ ಒಂದು ಬಾಗಿಲು ತಟ್ತಾನೆ ಬಾಗಿಲು ತಟ್ಕೊಂಡು ಪ್ರಯತ್ನ ಪಡ್ತಾನೆ ಸ್ವಲ್ಪ ತಾಗ್ತದೆ ಸ್ವಲ್ಪ ತಾದ್ಮೇಲೆ ಈಚೆ ಬರ್ತಾನೆ ಬಂದಾದ್ಮೇಲೆ ಮಗ ಏನೋ ಚೆನ್ನಾಗಿದೆಯೇನೋ ಏನೋ ಭಾಳ ದಿವಸ ಆಯ್ತಲ್ಲ ಚೆನ್ನಾಗಿದೆ ನೀನು ಎಲ್ಲಿದ್ದಾನೆ ನಾನು ಕಣೋ ನೀ ಮಾಮ ಗೊತ್ತಿಲ್ಲ ನಿನಗೆ ನೀನು ನೋಡಿದ್ದಲ್ಲ ನೀನು ಹಾಗೆ ಹೀಗೆ ಅಂತೇಳಿ ಅವನು ಮಾಮ ಮಾಡ್ಕೊಬಿಡ್ತಾನೆ ಅವನ್ನ ಮಾಡ್ಕೊಂಡು ಬಾಯಿಲಿ ನಿನಗೆ ಇದು ಕೊಡಿಸ್ತೀನಿ ಅಂಗಡಿಗೆ ಹೋಗ್ಬಿಟ್ಟು ಅವ್ನು ಮಿಠಾಯಿ ಗಿಠಾಯಿ ಚಾಕ್ಲೇಟು ವಿಕ್ಲೇಟ್ ಬಾಳೆಹಣ್ಣೆ ಎಲ್ಲ ಕೊಡಿಸ್ಕೊಂಡು ಮತ್ತೆ ವಾಪಸ್ ಕರ್ಕೊತಾನೆ ಮನೆಗೆ ಕರ್ಕೊಂಡೋಗಿ ಮನೇಲಿ ಇರಿಸಿ ಮನೇಲೆಲ್ಲ ಮಾತಾಡಿ ಎಲ್ಲ ಮಾಡಿ ಒಳಗೆ ಕರ್ಕೊಂಡು ಹೋಗ್ತಾನೆ ಒಳಗೆ ಹೋಗ್ಬಿಟ್ಟು ನೋಡು ಹಿಂಗೆಲ್ಲ ಆಗೋಗಿದೆ ನಿಮ್ಮ ಅಮ್ಮಂಗೆ ಏನೋ ಕಾಯಿಲೆ ಬಂದಿದೆ ನೋಡಿ ಹೇಳಿಸು ಅಂತೇಳಿ ಸತ್ತೋಗ್ಬಿಟ್ಟಿರ್ಬೇಕು ಏನು ಸತ್ತೋಗಿದ್ದಾಳೇನೋ ಏನು ಅಂತೇಳಿ ಇವನಿಗೆ ಏನು ಮಾಡಬೇಕು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ಅಷ್ಟೊತ್ತಿಗೇನಾಗೋಗಿರುತ್ತೆ ಅವನು ಹಾಕ್ಬಿಟ್ಟು ಹಿಂಗೆ ಇದು ಮಾಡಿ ಸ್ಟ್ರಾಂಗ್ಯುಲೇಷನ್ ಮಾಡಿ ಸಾಯಿಸ್ಬಿಟ್ಟಿರ್ತಾನಲ್ಲ ಈ ಹುಡುಗನ ಗೊತ್ತಾಗ್ತದೆ ಬಾ ನೀನು ಅಂತೇಳಿ ಇವನು ಏನು ಈ ಹುಡುಗನಿಗೂ ಏನಾದರೂ ನೋಡ್ಕೊಬಿಟ್ಟ ಸಾಯಿಸ್ಬಿಡೋಣ ಅಂತ ಅವ್ನ ತಲೆಯಲ್ಲೇನಾರು ಬಂತೋ ಏನೋ ಈ ಹುಡುಗ ಆಚೆ ಓಡೋಗ್ಬಿಡ್ತಾನೆ ಅಲ್ಲಿಂದ ಓಡೋಗ್ಬಿಟ್ಟು ತಪ್ಪಿಸ್ಕೊಬಿಡ್ತಾನೆ ತಪ್ಪಿಸ್ಕೊಂಡಾದ್ಮೇಲೆ ಪ್ರಚಾರ ಆಗ್ತದೆ ಆಮೇಲೆ ಈಗ ಆದ್ಮೇಲೆ ಅವತ್ತು ಸಿಗಲ್ಲ ನೆಕ್ಸ್ಟ್ ಇನ್ನೊಂದು ಕೇಸಲ್ಲಿ ಪ್ರಯತ್ನ ಪಡಕ್ಕೆ ಹೋಗ್ತಾನೆ ಒಂದು 5-6 ದಿವಸ ಬಿಟ್ಕೊಂಡು ಇನ್ನೊಂದು ಹೆಂಗ್ಸ್ಗೆ ಹೋಗಿ ಒಳಗಡೆ ಇದನ್ನ ರಾಬರಿ ಮಾಡಿ ಅವಳಿಗೆ ರೇಪ್ ಮಾಡಿ ಮಾಡೋ ಪ್ರಯತ್ನ ಮಾಡು ಸಿಗಾಕೊಂಡು ಕಾಂಪೌಂಡಿಗೆ ಬೇಕಾದಾಗ ಅಲ್ಲಿ ಸಿಗಾಕೊಬಿಡ್ತಾನೆ ಅಲ್ಲಿ ಸಿಗಾಕೊಬಿಟ್ಟಾದ್ಮೇಲೆ ಅಲ್ಲಿ ಅವನು ಅರೆಸ್ಟ್ ಮಾಡಿ ಅವನಿಗೆ ತೆಗೆದು ಒಳಗೆ ಬಿಸಾಕ್ತಾರೆ ಇದ್ರ ಮಧ್ಯ ಅವನು ಈ ಏನಿರ್ತಲ್ಲ 96 ಮತ್ತು 97 ಮಧ್ಯ ಇಲ್ಲಿ ಒಂದು ಮರ್ಡರ್ ಆಗುತ್ತೆ ನೋಡಿ ಇದರೊಳಗಡೆ ಚಿತ್ರದುರ್ಗದಲ್ಲಿ ಆವಾಗ ಜಾಮ್ನಗರ ಗುಜರಾತ್ಗೆ ಹೋಗ್ತಾನೆ ಇವ್ರು ಮತ್ತೆ ಅಗೇನು ಅಲ್ಲೂ ಹೋಗಿ 2-3 ಇವನ ಮನೆಗೆ ನುಗ್ಗಿ 2 ಮನೆಯಲ್ಲಿ ಗೋಲ್ಡ್ ಜ್ಯುವೆಲ್ಲರಿ ಎಲ್ಲ ರಾಬರಿ ಮಾಡಿ ಅಲ್ಲಿ ಅದು ನನ್ನ ಲೆಕ್ಕದಲ್ಲಿ ರೇಪ್ ಕೇಸೇ ಇರ್ಬೋದು ಅವರೂ 354 ಕೇಸೇ ಕೊಟ್ಟವರಲ್ಲಿ ಆ ಪೊಲೀಸ್ ಸ್ಟೇಷನಲ್ಲಿ ಯಾಕೆಂದ್ರೆ ಇಲ್ಲಿ ಹುಡ್ಕೋಕ್ಕೆ ಶುರು ಮಾಡಿಬಿಟ್ರಲ್ಲ ಕಸ್ಟಡಿ ಎಸ್ಕೇಪ್ ಆದಮೇಲೆ ಅಲ್ಲಿಗೆ ಹೋಗ್ಬಿಟ್ಟಿರ್ತಾನೆ ಗುಜರಾತ್ಗೆ ಪುನಃ ಅಲ್ಲಿಂದ ಬಂದಾದ್ಮೇಲೆ ಮತ್ತೆ ಅವ್ನು ಸಿಕ್ಕೋದಿಲ್ಲ ಆಮೇಲೆ ಅಲ್ಲಿ 2 ಅಷ್ಟೊತ್ತಿಗಾಗಲಿ 2 ಅಫೆನ್ಸ್ ಅಲ್ಲಿ ಮಾಡಿಬಿಟ್ಟಿರ್ತಾನೆ ಟೋಟಲಿ 3 ಅಫೆನ್ಸ್ ಗುಜರಾತಲ್ಲಿ ಇರ್ತಾವೆ ನಾವು ಅದ್ರ ಮಧ್ಯ ಇವನು ಯಾವಾಗ ಇಲ್ಲಿಂದ ಎಸ್ಕೇಪ್ ಆಗ್ತಾನೆ 3ನೇ ಸರಿ ಎಸ್ಕೇಪ್ ಆಗ್ತಾನೆ ಅವನು ಯಾವುದು ಈ ಕೇಸ್ನ ಅರೆಸ್ಟ್ ಆದಮೇಲೆ ನಮ್ಮ ಪೀಣ್ಯದು ಅರೆಸ್ಟ್ ಆದಮೇಲೆ ಕಸ್ಟಡಿ ಎಸ್ಕೇಪ್ ಆದಮೇಲೆ ಇನ್ನೂ ದಾವಣಗೆರೆ ಮತ್ತು ಹುಬ್ಳಿನಲ್ಲಿ ಕೇಸಸ್ ರಿಜಿಸ್ಟರ್ ಆಯ್ತಾವ ಇವನ ಮೇಲೆ ಅಲ್ಲಿ ಯಾಕೆ ಫಿಂಗರ್ ಪ್ರಿಂಟ್ಗಳು ಗೊತ್ತಾಗ್ತದಲ್ಲ ಆಮೇಲೆ ಏನಾಗೋಗ್ಬಿಡುತ್ತೆ ಫಿಂಗರ್ ಪ್ರಿಂಟ್ಗಳು ಟ್ರೇಸ್ ಆಗ್ತವೆ ಅಲ್ಲಿ ಅಲ್ಲಿ ಕಂಪ್ಲೇಂಟ್ಗಳು ಇದೇ ಥರನೇ ರಾಬರಿ ಕೇಸಸ್ಗಳು ಅಂತಲೇ ಕೊಟ್ಟಿರ್ತಾರೆ ದಾವಣಗೆರೆ ಮತ್ತು ಹುಬ್ಳಿನಲ್ಲಿ ಇವ್ರಿಗೆ ಅಲ್ಲಿ ಇವನು ಯಾವಾಗ ಕಸ್ಟಡಿ ಸಿಕ್ಕಾಬಿಟ್ಟು ಎಸ್ಕೇಪ್ ಆಗ್ತಾನೆ ಇವನು ಏನೇ ಮಾಡ್ಕೊಂಡು ತಪ್ಪಿಸ್ಕೊಟ್ಟೋಗ್ಬಿಡ್ತಾನೆ ಮರ್ಡರ್ ಕೇಸಲ್ಲಿದ್ದಾನೆ ಅಂತ ಹೇಳಿದ್ರೆ ಅವನನ್ನು ಪೊಲೀಸ್ನವರು ಸ್ವಲ್ಪ ಹಿಂದೇಟು ಹೊಡ್ಬಿಡ್ತಾರೆ ಕಸ್ಟಡಿಗೆ ತಗೊಳ್ಳೋಕೆ ಓಕೆ ಯಾಕೆ ಅಂತ ಅಂದರೆ ಮಗ ನಮ್ಮ ಹತ್ರ ಬಂದು ತಪ್ಪಿಸ್ಕೊಡೋಕೆ ಇಡೋಬಿಟ್ರೆ ಆಮೇಲೆ ಏನು ಬರೀ ಇದೇ ಥರ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ನಾಳೆ ದಿವಸ ನಾವು ಇದ್ರಲ್ಲಿ ತೊಂದರೆ ಆಗೋಗ್ಬಿಡ್ತದೆ ಮರ್ಡರ್ ಕೇಸ್ಗಳಿದ್ದಾವೆ ಈಗಾಗಲೇ 2 ಮರ್ಡರ್ ಕೇಸು ರೇಪ್ ಕೇಸ್ಗಳಿದ್ದಾವೆ ಅವನ ಮೇಲೆ ಮತ್ತೇನಾದ್ರು ತಪ್ಪಿಸ್ಕೊಂಡೋಗ್ಬಿಟ್ರೆ ನಮ್ಮ ಮೇಲೆ ಪ್ರೆಷರ್ ಹಾಕ್ಬಿಡ್ತಾರೆ ಇವರು ಅಂದ್ಬಿಟ್ಟು ಅಂತ ಈ ಸಣ್ಣ ಈ ಥರದ ಅಫೆನ್ಸ್ ಇರ್ತಾವೆ ನೋಡಿ 354 ಈ ರಾಬರಿ ಕೇಸ್ಗಳಿದ್ರೆ ಕಸ್ಟಡಿಗೆ ತೊಗೊಂಡೋಗಲ್ರು ಲೀಗಲೈಸ್ ಮಾಡೋಕ್ಕಾಗಲ್ಲ ಕಸ್ಟಡಿಗೆ ತೊಗೊಂಡೋಗಿಲ್ಲ ಅಂದರೆ ಅವನ್ನ ತೊಗೊಂಡೋಗಿ ಸ್ಟೇಷನ್ ಕರ್ಕೊಂಡೋಗಿ ರಿಕವರಿ ಮಾಡಿ ಜಾಗ ಎಲ್ಲ ನೋಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕ್ಬೇಕಲ್ಲ ಮಾಡಲ್ರು ಯಾಕೆಂದ್ರೆ ಈ ಭಯ ಬಂದ್ಬಿಡ್ತದೆ ಪೊಲೀಸ್ ಆಫೀಸರ್ಗಳಿಗೆ ರಾಮಾಯಣ ಅಪ್ಪ ಈ ನನ್ನ ಮಗ ಏನೇ ಹಿಂಗೆ ಬಂದು ಬಂದಾಗೆಲ್ಲ ತಲೆನೋವು ತಾನೆ ಇವನು ಬೇಡಪ್ಪ ಸವಾಸ ಬೇಡ ನಾವು ಹಂಗೆ ಇದ್ಬಿಡೋಣ ಅಂತ ಹಂಗೆ ಇದ್ಬಿಡ್ತಾರೆ ಹಿಂಗೆ ಟೋಟಲಿ ಎಲ್ಲ ಸೇರಿಸಿ 23 ಕೇಸ್ ಆಗ್ತಾವ ಅವನ ಮೇಲೆ ಇದುವರೆಗೂ ಬಟ್ ಅವನ ಮೇಲೆ ಆಗ್ತಕ್ಕಂಥವು ಲೀಗಲಾಗಿ ಕೇಸಸ್ಗಳು ರಿಜಿಸ್ಟರ್ ಆಗ್ತಕ್ಕಂಥವು ಒಂದು ರೂಪ ಒಂದು ಚಿತ್ರದುರ್ಗ ಒಂದು ಮರ್ಡರ್ ಅಂಡ್ ರೇಪು ಮತ್ತು ಜಯಶ್ರೀದು ನಮ್ಮ ಪಿ
ಪೀಣ್ಯದಾಸರಳ್ಳಿ ಹಾಕಿರ್ತಕ್ಕಂಥ ಮರ್ಡರ್ ಕೇಸು. ಪೀಣ್ಯದಾಸರಳ್ಳಿ ಮರ್ಡರ್ ಕೇಸಲ್ಲಿ ಒಂದೇ ಒಂದು ಕೇಸಲ್ಲಿ ಅವನಿಗೆ ಕನ್ವಿಕ್ಷನ್ ಆಗಿರ್ತಕ್ಕಂಥದ್ದು. ಅಂದರೆ ಮರ್ಡರ್ ಕೇಸಲ್ಲಿ ಇನ್ನು 6 ಕೇಸಸ್ಗಳು ಬೇರೆ ಬೇರೆ ಕಸ್ಟಡಿ ಎಸ್ಕೇಪ್ ಕೇಸ್ಗಳು, ಈ ರಾಬರಿ ಕೇಸಸ್ಗಳು ಅವನಿಗೆ ಕನ್ವಿಕ್ಷನ್ ಆಗಿದ್ದಾವೆ. ಅವೇನು ಬಿಡಿ ಲೆಕ್ಕ ಇಲ್ಲ, ಈಗಾಗಲೇ ಕನ್ವಿಕ್ಷನ್ ಪೀರಿಯಡ್ ಮುಗಿದೋಗಿದೆ, ಅವೆಲ್ಲ ಆಗೋಗವೆ, ಅವೇನು ಲೆಕ್ಕಕ್ಕಿಲ್ಲ. ಈಗ ಕನ್ವಿಕ್ಷನ್ ಟೈಮೇ ಮುಗಿದೋಯ್ತದ್ದು. ಇನ್ನು ಒಂದೇ ಒಂದು ಕೇಸು, ಈ ರೇಪ್ ಅಂಡ್ ಮರ್ಡರ್ ಕೇಸ್ ಪೀಣ್ಯದಾಸರಳ್ಳಿ ಮಾಡಿರ್ತಕ್ಕಂಥ ಜಯಶ್ರೀದ್ ಏನಿದೆಯಲ್ಲ, ಅವನ ಮಗ ಆವಾಗ ಚೈಲ್ಡ್ ವಿಟ್ನೆಸ್ ಕೋರ್ಟ್ ನಂಬುತ್ತೆ. ಮಕ್ಕಳು ಹೇಳ್ತಕ್ಕಂಥದ್ದು ವಿಟ್ನೆಸ್ನ ಕೋರ್ಟು 99% ಭಾಗ ನಂಬ್ತದೆ. ಆವಾಗ ನ್ಯಾಮಗೌಡರು ಅಂತ ಇದ್ರು, ಇವಾಗ ಬೆಳಗಾವಿಯಲ್ಲಿ ಇದ್ದಾರೆ. ಅವರು ಇದನ್ನೆಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ, ಅವ್ರು ಚಾರ್ಜ್ ಶೀಟ್ ಹಾಕಲಿಲ್ಲ, ಇದನ್ನೆಲ್ಲ ಮಾಡಿ ಪೂರ್ತಿ ಅದನ್ನೆಲ್ಲ ಕಲೆಕ್ಟ್ ಮಾಡೋಷ್ಟೊತ್ತಿಗೆ ಅವರೇ ಚಾರ್ಜ್ ಶೀಟ್ ಹಾಕ್ತಾರೆ. ಅದಾದ್ಮೇಲೆ ಏನಾಗುತ್ತೆ, ಅದಾದ್ಮೇಲೆ ಮಧ್ಯದಲ್ಲಿ ಇದೆಲ್ಲ ಚಾರ್ಜ್ ಶೀಟ್ ಹಾಕಿ ಎಲ್ಲ ಆದ್ಮೇಲೆ ತಪ್ಪಿಸ್ಕೊಬಿಡ್ತಾನೆ ಅವನು. ತಪ್ಪಿಸ್ಕೊಂಡಾಗ ಏನಾಗುತ್ತೆ, ಅವಾಗ ಅಜೀಮ್ ಅವ್ರು ಹೋಗ್ತಾರೆ, ನಜೀಮ್ ಸಾಹೇಬರು ಪೀಣ್ಯ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆ ಸಮಯದಲ್ಲಿ ಈ 2 ಮರ್ಡರ್ ಕೇಸ್ ಒಳಗಡೆಯನ್ನು ತಪ್ಪಿಸ್ಕೊಂಡು ಟೋಟಲ್ ಎಲ್ಲ ಕೇಸಸ್ಗಳು ಅವ್ನ ಮೇಲೆ ವಾರಂಟ್ ಆಗಿಬಿಡ್ತದೆ. ಆಗ ಇಡೀ ಬೆಂಗಳೂರು ಪೊಲೀಸರು ಹುಡುಕ್ತಾ ಇರ್ತಾರೆ ಅವನ್ನ. ಹೀಗೆ ಸೈಕೋ ಉಮೇಶ್ ರೆಡ್ಡಿ ತಪ್ಪಿಸ್ಕೊಬಿಟ್ಟಂತೆ ತಪ್ಪಿಸ್ಕೊಬಿಟ್ಟಂತೆ, ಅವನಿಲ್ಲ ಎಲ್ಲೋ ಓಡೋಗ್ಬಿಟ್ಟಿದ್ದಾನೆ, ಮತ್ತೆ ಯಾರಿಗೆ ಮಾಡ್ತಾ ಇದ್ದಾನೆ, ರೇಪ್ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅಂತ. ಇದು ಬಹಳ ಇದಾಗಿರ್ತದೆ. ನಾವು ಒಂದ್ಸಾರಿ ಮೈಕೋಲೆ ಔಟ್ ಅವ್ರು ಹಿಡಿದಿದ್ರು ನೋಡಿ, ಅವಾಗ ಅವನು ಒಂದು ಮನೆ ಮಾಡಿರ್ತಾನೆ, ಅಲ್ಲಿಗೆ ನಾವು ಕರ್ಕೊಂಡೋಗಿ ಆ ಮನೆಯೊಳಗೆ ನಾವು ನೋಡಿದಾಗ ಅಲ್ಲಿ 2 ಮೂಟೆ ಇಟ್ಟಿರ್ತಾನೆ ಅಂಡರ್ ಗಾರ್ಮೆಂಟ್ ಹೆಣ್ಮಕ್ಕಳವ ಪೂರ್ತಿ ಇದನ್ನ. ಅವನು ಕೊನೆಗೆ ಅದನ್ನೆಲ್ಲ ನೋಡ್ತಾ ಇರ್ಬೇಕಾದಾಗ ಒಂದು ಕೋಟ್ ಸಿಗುತ್ತೆ ನಮಗೆ, ಒಂದು ಬ್ಲೂ ಕಲರ್ದು, ಅದರಲ್ಲಿ ನರ್ಸಿಂಗ್ ಕಾಲೇಜ್ದು ಒಂದು ಎಂಬ್ಲಮ್ ಇರುತ್ತೆ ಅದ್ರದ್ದು ಕಾಲೇಜಲ್ಲಿ. ಅಲ್ಲಿ ಹೋಗಿ ನೋಡಿದಾಗ ಅದೊಂದು ನರ್ಸಿಂಗ್ ಕಾಲೇಜ್ದು ಹೆಣ್ಮಕ್ಳದ್ದು ಹಾಸ್ಟೆಲ್, ಅದು ಪ್ರೈವೇಟ್ ಹಾಸ್ಟೆಲ್ ಇರ್ತದೆ. ಅಲ್ಲಿ ಇವನು ಪ್ರತಿ ದಿವಸ ಹೋಗಿ ಹೋಗಿದ್ವು, 3 ಒಂದು ವಾರಕ್ಕೂ ಅಲ್ಲೇ ಎತ್ಕೊ ಬಂದ್ಬಿಡ್ದು. ಕೊನೆಗೆ ಅವ್ರು ಗ್ರಿಲ್ ಎಲ್ಲ ಹಾಕ್ಸಿದ್ರು ಪೂರ್ತಿ, ನಾವೆಲ್ಲ ಹೋಗಿ ನೋಡಿದಾಗ ಹೆಂಗಿದ್ರು, ಮಂಗಿದ್ರು ಕೋಲು ಹಾಕ್ಬಿಟ್ಟು ಎಲ್ಲ ಎತ್ಕೊಂಡ್ಬಿಡುನಂತೆ. ಆ ಥರ ಕಾಟ ಕೊಟ್ಟಿದ್ದಾನೆ ಅಲ್ಲಿ ಸಿಕ್ಕಾಬಟ್ಟೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಹೀಗೆ 2-3 ಕಡೆ ಈಗೆಲ್ಲ ಕತ್ಕೊಬರೋದು, ಆಮೇಲೆ ಎಲ್ಲೆಲ್ಲಿ ಒಣಗಾಕಿರ್ತಾರಲ್ಲ ಎಲ್ಲ ಎತ್ಕೊಂಡೋಗೋದು ಎಲ್ಲ. ಈ ಥರ ಅವನಿಗೆ ಮನೋಪ್ರವೃತ್ತಿಯ ಒಂದು ಆ ಥರ ಸೈಕೋ ಮನೋಪ್ರವೃತ್ತಿ ಅವನಿಗೆ ಅವಾಗಿಂದನೇ ಬಂದಿದೆ. ಅಂದರೆ ಚಿತ್ರದುರ್ಗದಲ್ಲಿ 1994-96 ಅಲ್ಲಿ ಕೇಸ್ ರಿಜಿಸ್ಟರ್ ಆಯ್ತಲ್ಲ, ಆವಾಗ್ಲೂ ಒಂದು 5-6 ಮನೆಗಳಲ್ಲಿ ಕದ್ದಿರ್ತಕ್ಕಂಥದ್ದು ಕೇಸಸ್ ರಿಜಿಸ್ಟರ್ ಆಗಿದ್ದಾವೆ. ಮನೆ ಮೇಲೆ ಒಣಗಾಕಿರ್ತಕ್ಕಂಥ ಬಟ್ಟೆಗಳು, ಆಮೇಲೆ ಅವ್ರ ಮನೆಯಲ್ಲಿ ಅವನೇ ಕದ್ಕೊಂಡೋಗಿದ್ದಾನೆ ಜಾಸ್ತಿ, ಆ ಸೀರೆಗಳು ಬಟ್ಟೆಗಳು ಇವನ್ ಶರ್ಟ್ಗಿಂತ ಕದ್ಕೊಂಡೋಗಿರುವ ಅವ ಮನೆಯಲ್ಲಿ. ಈ ತರ ಸಾಮಾನ್ಯವಾಗಿ ಕಂಪ್ಲೇಂಟ್ ಅಲ್ಲಿ ಕೊಡಲ್ರು ಪಾಪ, ಬಟ್ ಅವನೇ ತುಂಬಿಕೊಂಡುಬಿಟ್ಟವ್ನೆ ಸುಮಾರು ಮನೆ ಕಳ್ತನದಲ್ಲಿ ಮಾಡ್ಬೇಕಂದ್ರೆ. ಅವಾಗ ನಮಗೆ ಮೋಡಸ್ ಆಪರೇಟಿ ಗೊತ್ತಾಗ್ತಾ ಇತ್ತು, ಎಲ್ಲೆಲ್ಲಿ ಯಾರ್ಯಾರ ಮನೆಯಲ್ಲಿ ಫಸ್ಟ್ ಈ ತರ ಅಫೆನ್ಸ್ ಆದಾಗ ಯಾರ್ಯಾರ ಮನೆಯಲ್ಲಿ ಈ ತರ ಅಂಡರ್ವೇರ್ ಗಾರ್ಮೆಂಟ್ ಎತ್ಕೊಂಡೋಗವನ್ ಅಂದ್ರೆ ಇವನು ಉಮೇಶ್ ರೆಡ್ಡಿನೇ. ನಮ್ಗೆ ಅವಾಗ ಗೊತ್ತಾಗೋಕೆ ಶುರುವಾಯ್ತು, ಓ ಈ ನನ್ನ ಮಗ ಹೋದ್ರೆ ಈ ತರ ಕತ್ಕೊಂಡೋಗ್ತಾನೆ ಈ ನನ್ನ ಮಗನೇ ಅಂತ. ಕಂಪ್ಲೇಂಟ್ ಹೇಳ್ತಿರ್ಲಿಲ್ಲ, ಕಂಪ್ಲೇಂಟ್ ಅಲ್ಲಿ ಬರೀ ಪಾಪ ಬರ್ಕೊಡಲ್ರು ಏನೋ ಬಟ್ಟೆಗಳು ಅಂತ ಹೇಳ್ಬಿಡ್ತಾರೆ. ಆಮೇಲೆ ನಮಗೆ ಗೊತ್ತಾಗ್ತಾ ಇತ್ತು ಇವನು ಹೇಳಿದಾಗ. ಆಮೇಲೆ ಅವ್ರಿಗೆ ಒಂದು ಸ್ವಲ್ಪ ಇಲ್ಲ ಸರ್ ಸರ್ ನಾವು ಕೊಡಲ್ಲ ಈ ಬಟ್ಟೆಗಳು ಅಂತ ಬರ್ಕೊಳ್ಳಿ ಸರ್ ಸೀರೆಗಳದು ಇದು ಅಂತ ಹೇಳ್ಬಿಟ್ಟು ಅಂತ. ಈ ತರ ಹೀಗೆ ಸುಮಾರು ಕೇಸಸ್ಗಳಲ್ಲಿ ಈ ತರ ಆಗ್ಬಿಡ್ತು. ಆ ಥರ ಸಹಾಯನೂ ಮಾಡ್ತಾರೆ, ಏನು ಮಾಡೋಕೆ ಆಗೋದಿಲ್ಲ. ಪೊಲೀಸ್ ಸ್ಟೇಷನ್ಗಳಲ್ಲಿ ಕೆಲವಷ್ಟು ಕಂಪ್ಲೇಂಟ್ಗಳ ಜೊತೆ ನಾವು ಕಾಂಪ್ರಮೈಸ್ ಮಾಡ್ಕೋಬೇಕಾಗ್ತದೆ. ಇನ್ನು ಏನು ಎವಿಡೆನ್ಸ್ಗೆ ಏನು ತೊಂದರೆ ಆಗದಿರೋ ಥರ ನಾವು ಮಾಡ್ಕೊಳ್ತೀವಲ್ಲಿ, ಅದೇನು ಸಮಸ್ಯೆ ಏನಿಲ್ಲ, ಸೀಜಿಂಗ್ ಮಾಡ್ಕೋಬೇಕಂಥದ್ದಲ್ಲಿ. ಆ ಕಾರಣಕ್ಕೆ ಇವನು ಮನಸ್ಥಿತಿನೇ ಹೀಗೆ. ಆಮೇಲೆ ಇವನ್ನ ಎಲ್ಲಿ ಕರ್ಕೊಬರ್ತಾರೋ, ಎಲ್ಲಿ ಯಾವತ್ತು ಇಟ್ಕೊಂಡು ಜೈಲಿ ಕರ್ಕೊಂಡೋಗ್ಬೇಕು ಅನ್ನುವಂಥ ಸಮಯ ಆದಾಗ ಎಲ್ಲ ಭಯ ಬಿಡ್ತಾರೆ ಎಲ್ಲಿ ತಪ್ಪಿಸ್ಕೊ. ಬಟ್ ಎಲ್ಲ ಟೈಮು ತಪ್ಪಿಸ್ಕೊಂಡು ಹೋಗ್ಬೇಕಂಥ ಸಮಯದಲ್ಲೂ ಪೊಲೀಸರನ್ನ ಮಂಗ್ರ ಮಾಡೇ ಕರ್ಕೊಂಡು ತಪ್ಪಿಸ್ಕೊಂಡಿರೋದು. ಸರ್ ಒಂದು ಸಾರಿ ಚಿತ್ರದುರ್ಗದಲ್ಲಿ ತಪ್ಪಿಸ್ಕೊಳ್ತಾನಲ್ಲ, 2 ಸಾರಿ ತಪ್ಪಿಸ್ಕೊಳ್ತಾನೆ ಚಿತ್ರದುರ್ಗದಲ್ಲಿ. 2 ಸಾರಿನೂ ಒಂದ್ಸಾರಿ ಊಟಕ್ಕೆ ಕರ್ಕೊಂಡೋಗ್ಬಿಟ್ಟು ಕೈ ತೊಳಿಗೆ ಬಿಡ್ತಾರೆ, ಹೋಟ್ಲಿಂದ ಓಡೋಗ್ಬಿಡ್ತಾನೆ. ಇನ್ನೊಂದ್ಸರಿ ಕೆಳಗಡೆ ಇಳಿತಾ ಇರ್ತಾನೆ ಊಟಕ್ಕೆ ಕರ್ಕೊಂಡೋಗ್ಬೇಕು, ಪಾಪ ಪೊಲೀಸರು ಬೇಡಿ ಹಾಕೊಂಡು ಹೆಂಗೆ ಕರ್ಕೊಂಡೋಗ್ತಾರೆ ಹೇಳಿ ಊಟಕ್ಕೆಲ್ಲ. ಜನ ಏನಂತಾರೆ, ಪಾಪ ಏನನ್ನು ಏ ಇವನೇನು ಮನ ಮರ್ಯಾದೆ ಏನ ಬೇಡಿ ಹಾಕೊಂಡೆ ಊಟ ಮಾಡಿಸ್ತಾವ್ರೆ ಅಂತಾರೆ ನೋಡಿದವ್ರು ಜನ. ಅದಕ್ಕೆ ಏನು ಮಾಡ್ತಾರೆ, ಬೇಡಿ ಬಿಚ್ಚಿಸ್ಕೊಂಡು ಓಡ್ಬಿಡ್ತಾನೆ. ಆಮೇಲೆ ಓಡು ಪರಿಸ್ಥಿತಿಯಲ್ಲಿ ಇರ್ತಾನೆ, ಹೆಂಗಿರ್ತಾನಲ್ಲ ಇವನು, ನಮ್ಮೂರೆಲ್ಲ 35-40 ಇರ್ತಾನೆ, ಅವನ್ನೆಲ್ಲ ಆಗಲಿ 23-22 ವರ್ಷ, 4 KG ಮುಂದಕ್ಕೆ ಹಾಕ್ಬಿಟ್ರು ಓಡೋಗ್ಬಿಡ್ತಾರೆ ಕಳ್ಳರುಗಳು. ಓಡಕ್ಕೆ ಆಗೋದಿಲ್ಲ ಪೊಲೀಸರುಗಳು, ಯಾಕೆಂದ್ರೆ ಏಜ್ ಡಿಫ್ರೆನ್ಸ್ ಇರ್ತದೆ, ಓಡೋಗ್ಬಿಡ್ತಾರೆ. ಹಾಗೆ ಆ ಅಡ್ವಾಂಟೇಜ ಇವನು ತಗೊಳ್ಳೋಕೆ ಶುರು ಮಾಡ್ದ. ಆಮೇಲೆ ಇವನ್ನ ಇವ್ನು ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ ಇನ್ನೋ ಕಾರಣಕ್ಕೆ ಕೆಲವಷ್ಟು ಕೇಸ್ಗಳು ಲೀಗಲೈಸ್ ಆಗಲಿಲ್ಲ ಇವನ ಮೇಲೆ. ಬಟ್ ಇವನು ಇದುವರೆಗೂ ಈ ಕೇಸಸ್ಗಳಲ್ಲಿ ಅವನು ಏನಾಗಿದೆಯಾ ಶಿಕ್ಷೆ ಆಗಿದೆಯಲ್ಲ, 2006 ಕನ್ವಿಕ್ಷನ್ ಆಯ್ತು ಇವ್ರದ್ದು, ಜಯಶ್ರೀ ಅವ್ರ ಕೇಸು. ಇಲ್ಲಿ ಕನ್ವಿಕ್ಷನ್ ಆಗಾದ್ಮೇಲೆ ಹೈಕೋರ್ಟ್ಗೆ ಹೋದ್ರು, ಹೈಕೋರ್ಟ್ ಒಳಗಡೆ ಕೊಟ್ಟಿರ್ತಕ್ಕಂಥ ಕೆಳಗಡೆ ಕೊಟ್ಟಿರ್ತಕ್ಕಂಥ ಸೆಷನ್ಸ್ ಕೋರ್ಟ್ ಆರ್ಡರ್ನ ಅಲ್ಲಿ ಕನ್ಫರ್ಮ್ ಆಯ್ತು ಅವನಿಗೆ,
ಡೆತ್ ಪೆನಾಲ್ಟಿ, ಮತ್ತು ಡಿವಿಷನ್ ಬೆಂಚ್, ಮತ್ತು ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸುಪ್ರೀಂ ಕೋರ್ಟಲ್ಲೂ ಕನ್ಫರ್ಮೇಷನ್ ಆಯಿತು, ಮತ್ತು ಸುಪ್ರೀಂ ಕೋರ್ಟಲ್ಲಿ ಕನ್ಫರ್ಮ್, ಮತ್ತು ಮರ್ಸಿ ಪಿಟಿಷನ್ನು ಹಾಕ್ದ ಪ್ರೆಸಿಡೆಂಟ್ ಅವ್ರಿಗೆ. ಮರ್ಸಿ ಪಿಟಿಷನ್ ಸುಮಾರು ವರ್ಷ ಉಳ್ಕೊಬಿಡ್ತಾ ಅಲ್ಲಿ, ಅದೇ ಗ್ರೌಂಡ್ ಮೇಲೆ ಮರ್ಸಿ ಪಿಟಿಷನ್ನ ಕ್ಯಾನ್ಸಲ್ ಮಾಡಿದರು. ಮರ್ಸಿ ಪಿಟಿಷನ್ ಇಷ್ಟು ದಿವಸ ಇಟ್ಕೊಂಡು ನಾನು ಕ್ಯಾನ್ಸಲ್ ಮಾಡಿಬಿಟ್ರಲ್ಲ, ನನ್ನ ಮನಸ್ಥಿತಿಯೆಲ್ಲ ಬದಲಾವಣೆ ಆಗ್ಬಿಟ್ಟು ನಾನು ಚಿಂತಾಕ್ರಾಂತನಾಗಿ ಹೋಗ್ಬಿಟ್ಟಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಆ ಗ್ರೌಂಡ್ ಇಟ್ಕೊಂಡು ಇವಾಗ ಹೈಕೋರ್ಟಿಗೆ ಬಂದ. ಈಗ ಇಲ್ಲಿಗೆ ಆ ಚಿಂತಾಕ್ರಾಂತನಾಗಿ ಹೋಗ್ಬಿಟ್ಟು ನಾನೆಲ್ಲ ನರಳೋಗ್ಬಿಟ್ಟಿದ್ದೀನಿ ಅನ್ನುವಂಥದ್ದು ಒಂದೇ ಒಂದು ಗ್ರೌಂಡ್ ಇವನಿಗೆ ಮತ್ತಿಲ್ಲಿ ಒಂದಿರೋದು. ಅವತ್ತು ನೀವು ನೇಣಾಕ್ತೀವಿ ಅಂತ ಹೇಳ್ಬಿಟ್ಟು ಇನ್ನೂ ನೇಣಾಕ್ಲಿಲ್ಲ, ಆ ಕಾರಣಕ್ಕೆ ನಾನು ನಿಜವಾಗ್ಲೂ ಸತ್ತೋಗ್ಬಿಟ್ಟಿದ್ದೀನಿ ಅಂತ ಹೈಕೋರ್ಟಿಗೆ ಬರೋದದು. ಇದು ಈಗ ಬರುವಂಥದ್ದು ಆಗ ಬಂದ. ಈಗ ಇಲ್ಲ ಇಲ್ಲ ನಿನಗೆ ಇನ್ನೂ ಟೈಮು ಅಷ್ಟು ಬೇಗ ತುಂಬ ಆಗೋಗ್ಬಿಡ್ಲಿಲ್ಲ ಅಲ್ಲಿ ಕೊಟ್ಟಿದ್ದು ತವಿಂದ, ಸಾಕು ಇದು ಇನ್ಆರ್ಡಿನೇಟೆಡ್ ಡಿಲೇ ಏನಾಗಲಿಲ್ಲ, ಸರಿಯಾಗೇ ಇದೆ ಡಿಲೇ, ಇದೇನು ಸಮಸ್ಯೆ ಏನಿಲ್ಲ ಅಂತ ಮೊನ್ನೆ ಹೈಕೋರ್ಟ್ ಒಳಗಡೆ ಆರ್ಡರ್ ಮಾಡ್ತು ಇವ್ನು ನೇಣಾಕ್ಬಿಡಿ ತಗೊಂಡೋಗ್ಬಿಟ್ಟು ಅಂತ. ಅದ್ರ ಬಗ್ಗೆ ಏನು ಮಾಡ್ದ, ಸ್ವಾಮಿ ನನಗೆ ನೀವೇನು ನ್ಯಾಯ ಕೊಟ್ಟಂಗೆ ಆಗ್ತಾ ಇಲ್ಲ, ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ಏನೋ ಒಂಚೂರು ಕಾಲಾವಕಾಶ ಕೊಡಿ, ಅಲ್ಲೂ ಒಂದ್ಸರಿ ಕೇಳ್ಕೊಬಿಡ್ತೀನಿ ಅಂತ. ಆಯ್ತಪ್ಪ ಅಂತ ಇನ್ನೂ ಒಂದು 3 ವಾರ ಕೊಟ್ಟು ಬಿಟ್ಟವ್ರು ಅವನ್ನ. ಈ 3 ವಾರದೊಳಗಡೆ ಅವನು ಅದು ಎಸ್ ಎಲ್ ಪಿ ಹೋಗ್ಬೇಕು, ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು. ಮತ್ತೆ ಅಲ್ಲಿ ಮತ್ತೆ ಅವನು ನನ್ನ ಲೆಕ್ಕ ಇದು ಫೈನಲ್ ಇದ್ದೀನಿ, ಏನು ಬೇರೆ ಆಪ್ಷನ್ಸ್ ಇಲ್ಲ. ಈಗ ಅಲ್ಲಿ ಅವನಿಗೆ ಇವ್ನು ಯಾರು ಇದನ್ನು ಎತ್ತಾಕ್ರಿ, ಇವ್ನು ಒಳಗೆ ಬಿಸಾಕ ಹಾಕಿ ಬಿಸಾಕ್ರಿ ಅಂದ್ಬಿಟ್ರು ಮುಗೀತ ಅಷ್ಟೇ. ಇವನ ಕತೆ ಹ್ಯಾಂಗ್ ಮಾಡ್ಬಿಡ್ರಿ ಅಂದ್ಬಿಟ್ಟು ನನ್ನ ಲೆಕ್ಕದಲ್ಲಿ 99.99% ಆಗಲ್ಲ. ಅಂದ್ರೆ ಅಂದ್ರೆ ಅವ್ನಿಗೆ ಶಿಕ್ಷೆ ಆಗ್ತದೆ, ಶಿಕ್ಷೆ ಆಗ್ತದೆ ಆಗ್ತದೆ. ಇನ್ನು ಒಂದು ಇನ್ನು ಪಾಯಿಂಟ್ ಪಾಯಿಂಟ್ ಯಾವುದೋ ಒಂದು ಐಔಟ್ ಆಫ್ ಎ ಪಾಯಿಂಟ್ ಒಳಗಡೆ ಇದ್ರೂ ಇರ್ಬೋದು. ನ್ಯಾಯಾಂಗ ನಾವೇನು ಯಾವ ಥರ ನೋಷನ್ ಅಲ್ಲಿ ತಗೊಳ್ತಾವೋ, ಪೂರಾ ಹೆಂಗೆ ಯಾವ ಥರ ಸ್ಟಡಿ ಮಾಡ್ತಾರೋ. ಇಷ್ಟು ವರ್ಷ ಜೈಲಲ್ಲಿ ಅವನೇ, ಯಾಕೆಂದರೆ ಅರೆಸ್ಟ್ ಆಗಿ ಅವನು 2002 ಅರೆಸ್ಟ್ ಆಗಿ ಜೈಲಿಗೆ ಹೋದ ಅವನು, ಈಗಾಗಲೇ 19 ಆಗಿದೆ. ಏನೋ ಸಾಯಿವರೆಗೂ ಅದಕ್ಕೆ ಜೈಲಿಗೆ ಬಿಸ. ಈಗ ಅವನ ಕಂಟೆನ್ಷನ್ ಏನು, ನನಗೆ ನೇಣು ಹಾಕ್ಬಿಟ್ಟು ಸಾಯಿವರೆಗೂ ಜೈಲಲ್ಲಿ ಇದ್ಬಿಡ್ತೀನಿ ಅಂತ. ಇವ್ರ ಅಪ್ಪೊಂದು ಪುಕ್ಸಟ್ ಎಲ್ಲ ಟ್ಯಾಕ್ಸ್ ದುಡ್ಡು ಉಣ್ಕೊಂಡು ಇರ್ತಾನೆ ಅಂತ ಮಜಾ ಅಂತ. ಬಟ್ ಈ ಹೈಕೋರ್ಟ್ ಈ 3 ಎಕ್ಸ್ಟ್ರಾ ಇದನ್ನ ಅವನಿಗೆ ಎದಕ್ಕೆ ಸರ್ ಕೊಟ್ಟಿರೋದು? ಈಗ ಸುಪ್ರೀಂ ಕೋರ್ಟ್ ಹೋಗಿದೆ, ಮರ್ಸಿ ಪಿಟಿಷನ್ ಆಗಿದೆ, ಎಲ್ಲ ಆಗಿದೆ, ಮತ್ತೆ ಅಂದ್ರೆ ಅದಕ್ಕೆ ಅವಕಾಶ ಇದೆ. ಅಂದ್ರೆ ಏನೇನೆಲ್ಲ ಅವಕಾಶ ಮಾಡಿಕೊಡ್ಬೋದು ಕಾನೂನಲ್ಲಿ ಮಾಡಿಕೊಡುತ್ತೆ, ಅವನಿಗಿರುವಂತ ಅವಕಾಶ ಕಾನೂನಲ್ಲಿ ಏನೋ ಅವ್ರಿಗೆ ಜುಡಿಷಿಯಸ್ ಇರ್ತದಲ್ಲ ಅವ್ರಿಗೆ ಆ ಡಿಸ್ಕ್ರಿಷನ್ ಅಲ್ಲಿ ಎಸ್ ಒಂದು ಕೊಡಿ ನೋಡೇ ಬಿಡೋಣ ಅದು ಓಕೆ ಅನ್ನುವಂಥದ್ದು ಒಂದು ಅವ್ನು ಕೇಳ್ಕೊಂಡಿದ್ದಾನೆ. ಅದಕ್ಕೆ ಪ್ರಕಾರ ಅವನಿಗೆ 3 ಅವನಿಗೆ ಅಪೀಲ್ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ದಾರೆ. ಈಗ ಅದರೊಳಗಡೆ ಅವನು ಅಲ್ಲಿ ಹಾಕಬೇಕು, ಅಡ್ಮಿಟ್ ಆಗಿ ಆರ್ಗ್ಯುಮೆಂಟ್ ಆಗಬೇಕು. ಅದಾದಮೇಲೆ ನೆಕ್ಸ್ಟ್ ನನ್ನ ಲೆಕ್ಕದಲ್ಲಿ ಇಂಥ ದಿವಸನೇ ಆಗ್ಬಿಡ್ತದೆ ಜಡ್ಜ್ಮೆಂಟು ಅಂತ ಹೇಳೋಕ್ಕಾಗೋದಿಲ್ಲ. ವೆರಿ ಫಸ್ಟ್ ಡೇನೇ ಆಗ್ಬಿಟ್ಟು ನೋಡ್ಬಿಡ್ತಾಗ ಏನ್ರಿ ಇದು, ಮತ್ತೆ ಇದು ಸರಿ ಇಲ್ಲ, ಇದು ಕರೆಕ್ಟ್ ಆಗಿದೆ ಬಿಡಿ ಅಂತ ಅವತ್ತೇ ರಿಜೆಕ್ಟ್ ಮಾಡಿ ಅವತ್ತೇ ನೋಡ್ಬಿಟ್ಟು ಮಾಡ್ಬೋದು. ಇಲ್ಲಾಂದ್ರೆ ಅವತ್ತು ಅಡ್ಮಿಷನ್ ಮಾಡ್ಕೊಂಡು ನೆಕ್ಸ್ಟ್ ಡೇಟ್ ಇನ್ನೊಂದ್ಸರಿ ಹಿಯರಿಂಗ್ ಮಾಡಿ ಮಾಡುವಂಥದ್ದು. ಇದು ಇಷ್ಟೇ ದಿವಸ ಅಂತ ಅನ್ನುವಂಥದ್ದು ಏನಿಲ್ಲ, ಒಂದು 3 ಆಗ್ಬೋದು ನನ್ನ ಲೆಕ್ಕ ಅಂತ ಕಾಣಿಸ್ತದೆ. ಅದರೊಳಗಡೆ ಏನಾದರೂ ಅಂತೂ ಒಂದು ತೀರ್ಮಾನ ಆಗ್ತದೆ ಗಲ್ಲು ಶಿಕ್ಷೆ. ಬಟ್ ಭಾಳ ಲೆಂತಿ ಪೀರಿಯಡ್ ನಮ್ಮ ಡೆಮೊಕ್ರೆಟಿಕಲ್ ಸಿಸ್ಟಮ್ ಸೆಟಪ್ಪಲ್ಲಿ ಇದೇ ಥರನೇ ಒಂಥರ ಇರುವಂಥದ್ದನ್ನ 1 ಚಿನ್ನನ ಎಷ್ಟು ಉದ್ದ ಮಾಡೋಕ್ಕೆ ಸಾಧ್ಯ ಅನ್ನೋ ದಾರನ ಫುಲ್ಲು ಕಂಪ್ಲೀಟು ಒಂದು ಎಳೆ ಮಾಡಬೇಕಲ್ಲ ಅಲ್ಲಿವರೆಗೂ ಅದು ಆಗಲ್ಲ. ಎಳೆ ಮುಗ್ದೋಯ್ತು ಅಷ್ಟಕ್ಕೆ ಇನ್ನು ಮಾಡಿದ್ರೆ ಕಟ್ಟಾಗ್ಬಿಡ್ತದೆ ಅದು. 1 ಅನ್ನುವಂಥದಷ್ಟು ಡೆಮೊಕ್ರೆಟಿಕಲ್ ಸೆಟಪ್ಪಲ್ಲಿ ಅವ್ರಿಗೆ ಒಂದು ಅವಕಾಶ ಕೊಡ್ತಕ್ಕಂಥ ಎಲ್ಲ ವಿಪುಲ ಅವಕಾಶಗಳು ಇರ್ತದೆ. ನಾವು ಈಗ ಒಂದು ಇವ್ರಿಗೆ ತಗೊಳ್ಳಿ, ವೀರಪ್ಪನ ಇವ್ರಿಗೂ ವೀರಪ್ಪನ ಸಹಚರ್ಗೂ ಸಹ ಹೋಯ್ತು, ಎಲ್ಲ ಮುಗೀತು. ಮರ್ಸಿ ಪಿಟಿಷನ್ನು ಆಯ್ತು, ಮರ್ಸಿ ಪಿಟಿಷನ್ ಏನಾಗೋಯ್ತು, ಸಾವಿರ ಒಳಗೆ ಜೈಲಲ್ಲಿ ಬಿಡ ಅಂದ್ಬಿಟ್ಟಿರ್ತಾರೆ. ಡೆತ್ ಆಗಿತ್ತು, ಎಲ್ಲ ಕಡೆನೂ ಡೆತ್ ಆಗಿತ್ತು. 3 ಜೈಲಲ್ಲಿರಲಿ, ಸಾವಿರವರೆಗೂ ಇರಲಿ ಬಿಡ ಅಂದ್ರೆ 3 ಸತ್ತೋರು ಇಬ್ಬರಿದ್ದಾರೆ ಅದರಲ್ಲಿ, ಡೆತ್ ಪೆನಾಲ್ಟಿ ಕೊಟ್ಟವರಲ್ಲಿ. ಈಗ ಒಳಗಡೆ ಹಂಗೆ ಒಳಗಡೆನೆ ಜೈಲಲ್ಲೇ ಸತ್ತೋಗ್ಬಿಡ್ತಾರೆ. ಬಟ್ ಯಾಕೆ ಹಂಗೆ ಜೈಲ ಒಳಗಡೆನೆ ಇರಿಸ್ಬೇಕು ಸಾಯಿವರೆಗೂ ಅನ್ನುವಂಥದ್ದು ಅಂತ ಒಂದು ಮನಸ್ಸು. ಅಂದರೆ ನಾವು ಕೊಲ್ಲುವಂಥವ್ರಲ್ಲ, ನಮ್ಮ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಕೊಂದು ಬಿಡೋದು ನಾವು ಅನ್ನುವಂಥದ್ದು ಭಾಳ ಎಲ್ಲ ಯೋಚನೆ ಮಾಡಿ ಅದ್ರ ಯಾವ ಮಟ್ಟಕ್ಕೆ ನಿರ್ಧಾರ ಮಾಡ್ತಕ್ಕಂಥದ್ದು ಅಂತಂದರೆ ಅಯ್ಯೋ ಕೊಲ್ಲೇಬೇಕಾ ಅನ್ನುವಂಥ ಎಲ್ಲ ಯೋಚನೆ ಮಾಡ್ತಕ್ಕಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಯೋಚನೆ ಮಾಡ್ತಕ್ಕಂಥದ್ದೇ ತುಂಬ ಜಾಸ್ತಿ. ಅಂದರೆ ಅಪರೂಪದಲ್ಲಿ ಅಪರೂಪ ಈ ಥರ ಭಾಳ ಅವ್ರು ಕನ್ವೀನ್ಸ್ ಆಗಿದ್ದರೆ ಕೊಡ್ತಾರೆ. ಯಾವುದೇ ಜಡ್ಜ್ಗಳು ಸುಲಭಕ್ಕಷ್ಟು ಸುಲಭಕ್ಕೆ ಅವರು ಹೋಗ್ಬಿಡ ಕೊಟ್ಬಿಡ ಜನಕ್ಕೆ ಹಂಗೆ ಮಾಡಲ್ಲ. ಅವರು ಅವನು ಇನ್ನೋಸೆಂಟಾ ಅಲ್ವಾ ಅನ್ನುವಂಥದ್ದು ಅವ್ರಿಗೆ 100% ಕನ್ಫರ್ಮ್ ಆದರೇ ಅವ್ರಿಗೆ ಯಾವ ಕಾರಣಕ್ಕೂ ಈ ಥರ ಆದೇಶಗಳನ್ನ ಮಾಡ್ತಕ್ಕಂಥದ್ದು ಆಗುತ್ತೆ. ಬಟ್ ಇವನಿಗೆ ಆದೇಶ ಮಾಡಿರ್ತಕ್ಕಂಥದ್ದು ದಟ್ ಈಸ್ ಎ ರೈಟ್ ಆರ್ಡರ್. ಅದು ಆ ಕಾರಣಕ್ಕೆ ಆದಷ್ಟು ಬೇಗ ಇದು ಎಕ್ಸಿಕ್ಯೂಟ್ ಆಗಬೇಕು. ಇಂಥ ಮನಸ್ಥಿತಿ ಇರ್ತಕ್ಕಂಥವ್ರು, ಇಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಹಲವಾರು ಈಗಾಗಲೇ ಬಂದೋಗವ್ರೆ. ನೀವು ಸುಮಾರು ಜನ ನೋಡಿದ್ರೆ, ನಾನಾಗಲೇ 92 ನಮ್ಮ ನಾಗರಾಜ ಸೈಕೋ ನಾಗರಾಜ ಅವನೊಂದು 8 ವೇಷ್ಯಗಳನ್ನ ಪಿಕಪ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ಬೇರೆ ಕಡೆ ಬೆಂಗಳೂರಿಂದ ಚೌಟ್ಸ್ ಕಡ್ಸೆ ಸಾಯಿಸ್ತಾ ಇದ್ದ, ಅವನೂ ಅರೆಸ್ಟ್ ಆದ.
ಅದಾದಮೇಲೆ ಇವರು ದಂಡುಪಾಳ್ಯ ಗ್ಯಾಂಗ್ನವರು ಹಲವಾರು ಹೆಣ್ಮಕ್ಳುಗಳಿಗೆ ಮಾಡಿದ್ರು. ಆ ಕೇಸಸ್ಗಳು ಸಹ ಈಗಲೂ ಟ್ರಯಲ್ ಇದೆ, ಮತ್ತು ಅವ್ರಿಗೂ ಲೈಫ್ ಕನ್ವಿಕ್ಷನ್ ಆಗಿದ್ದಾವೆ, ಮತ್ತು ಅವ್ರಿಗೂ ಕೆಲವಷ್ಟು ಕೇಸ್ಗಳಲ್ಲಿ ಡೆತ್ ಪೆನಾಲ್ಟಿಗಳಾಗಿದೆ. ನಾನು ಹಿಡಿದಂಥ ಈ ಸೈನೈಡ್ ಮಲ್ಲಿಕಾ, ಅವಳು ಈ ಲೇಡಿ, ಅವಳು ಇವಳು ಅಲ್ಲದೆ ಹೋದ್ರು ಬೇರೆ ಥರದಲ್ಲಿ ಅವಳಿಗೆ ಆದಾಯಕ್ಕೋಸ್ಕರ ಹೆಣ್ಮಕ್ಳನ್ನ ಅವಳು ಕೊಲ್ತಾ ಇದ್ಲು. ಮೂರನೇ ಸೈನೈಡ್ ಮೋಹನ್ ಇವನು ಅಷ್ಟೇ, ದಟ್ ಈಸ್ ಒನ್ ಟೈಪ್ ಆಫ್ ರೇಪೆ. ಈಗ ಒಂದು ಹೆಂಗ್ಸ್ ಕರ್ಕೊಬಂದು ಅವಳನ್ನ ನಂಬಿಕೆ ಹುಟ್ಟಿಸಿ ಅವಳನ್ನೆಲ್ಲ ಅವಳಿಗೆ ಮಾತಾಡ ಅವಳನ್ನೆಲ್ಲನೂ ಅತ್ಯಾಚಾರ ಮಾಡಿ ಅವಳಿಗೆ, ಅವಳನ್ನ ಮತ್ತೆ ಕರ್ಕೊಂಡೋಗಿ ವಾಪಸ್ ಬಿಡೋದು ಬೇಡ, ಅವಳನ್ನ ಕೊಂದಾಕ್ಬೇಕು ಅಂತೇಳಿ ಅವಳಿಗೆ ನಿನಗೆ ನೋಡು ಈಗ ಪ್ರೆಗ್ನೆಂಟ್ ಆಗಿಬಿಡುವಂಥ ಚಾನ್ಸಸ್ ಇರ್ತದೆ ನಿನಗೆ, ಇದನ್ನು ಹೋಗ್ಬಿಟ್ಟು ಬಾತ್ರೂಮಲ್ಲಿ ಒಳಗಡೆ ಬಾಗಿಲಾಕೊಂಡು ನುಂಗ್ಕೊಂಡು ಒಂದು ಎರಡು ನಿಮಿಷ ಅಲ್ಲೇ ಕೂತ್ಕೊಂಡು ಬಾ ಎದ್ದು ಇಲ್ಲಾಂದರೆ ತಲೆ ತಿರುಗಿಬಿಡ್ತದೆ ಅಂತ ಹೇಳ್ಬಿಟ್ಟು ಸೈನೈಡ್ ಕೊಟ್ಟು ಕಳಿಸ್ಬಿಡೋದು. ಅವಳು ಒಳಗಡೆ ಬಾತ್ರೂಮ್ಗೆ ಹೋಗ್ಬಿಟ್ಟು ಲಾಕ್ ಹಾಕ್ಕೊಂಡು ಸೈನೈಡ್ ತಿನ್ಬಿಟ್ಟು ಒಳಗಡೆ ಸುತ್ತೋಗ್ಬಿಟ್ಟು. ಅವಾಗ ಏನು ಹಿಂಗೆ ಯಾರೋ ಬಾಗಿಲು ತೆಗಿತಾ ಇಲ್ಲವಲ್ಲ ಒಳಗೆ ಅವರು ಅಂತ ಹೇಳ್ಬಿಟ್ಟು ಹೊಡೆದು ನೋಡಿದಾಗ ಒಳಗೆ ಸತ್ತೋಗ್ಬಿಟ್ಟಿರೋರು. ಪೊಲೀಸರು ಯಾರು ಹೋದಾಗ ಏನಾಗಿದೆ, ಯಾರೋ ವಿಷ ಕೊಟ್ಬಿಟ್ಟು ಸತ್ತೋಗ್ಬಿಟ್ಟು ಹೇಳ್ರೆ ಒಳಗಡೆ. ಮೊದಲನೇದು ಫಸ್ಟ್ ಪ್ರಿಸಂಪ್ಷನ್ ಹೆಂಗೆ ಪೊಲೀಸ್ ಆಫೀಸರ್ಗೆ, ಲಾಕ್ ಹಾಕೊಂಡವ್ರೆ ಒಳಗಡೆ ಏನೋ ಮಾಡೋ ಅಂತಂದರೆ ಒಳಗೆ ಯಾರೋ ಇವರೇ ತಗೊಂಡು ಕುಡ್ಕೊಂಡು ಸತ್ತೋಗ್ಬಿಟ್ಟವ್ರೆ ಅಂದರೆ ಇದ್ಯಾರು ಮಾಡಿರೋದಲ್ಲ. ಲೆಕ್ಕ ಹಾಕೊಳ್ಳಿ ಎಂತೆಂಥ ಕ್ರಿಮಿನಲ್ಗಳು ಏನೇನೆಲ್ಲ ಐಡಿಯಾಗಳು ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ಅಂತ. ಯಾರಾದರೂ ನಮ್ಮ ತಲೆಯಲ್ಲಿ ನಿಮ್ಮ ತಲೆ ಚಾರ್ಲಸ್ ಸೋಬರಾಜನ ತಲೆಯಲ್ಲಿ ಈ ಥರ ಐಡಿಯಾಗಳು ಬರ್ತಾವ? ಅವರಾಗಿದ್ದು ಅವರೇ ಸಾಯಿ ಥರ ಮಾಡೋ ಥರ ಎಲ್ಲ ಮಾಡಿ ಮುಗಿಸ್ಕೊಂಡು ಅವರಾಗಿದ್ದು ಅವರೇ ಸಾಯಿ ಥರ ಮಾಡುವಂಥ ಇಷ್ಟು ಕ್ರಿಮಿನಲ್ಗಳು ನಿಜವಾಗ್ಲೂ ನಾವು ಪುಸ್ತಕ ಹೋದಾಗ ಇವೊಂದು ಹೋದಾಗಲೇ ಈ ಥರನೂ ಮಾಡ್ಬೋದು, ಇದ್ದಿದ್ದೆಲ್ಲ ಈ ಥರ ಎಲ್ಲ ಒಂದು ಮನೋಪ್ರವೃತ್ತಿ ಮನುಷ್ಯನಲ್ಲಿರ್ತವೆ ಅಂತ ಗೊತ್ತಾಗ್ತಕ್ಕಂಥದ್ದು. ಆ ಕಾರಣಕ್ಕೆ ನೀವೇನೆಲ್ಲ ಪತ್ತೆ ಮಾಡ್ತಾ ಇರಿ ಈ ಜಗತ್ತಲ್ಲಿ, ಈ ಅಪರಾಧ ಪ್ರವೃತ್ತಿಗಳು ಒಂದಲ್ಲ ಒಂದು ವಿಧದಲ್ಲಿ ಲೇಯರ್ ಬೈ ಲೇಯರ್ ಲೇಯರ್ ಬೈ ಲೇಯರು ಈ ಅಪರಾಧಗಳು ಗೊತ್ತಾಗ್ತಾನೇ ಇರ್ತವೆ, ಪತ್ತೆ ಆಗ್ತಾನೇ ಇರ್ತವೆ. ಈಗೇನಿಲ್ಲ ಎಲ್ಲ ಸೈಕೋಪಾತ್ಗಳೆಲ್ಲ ಜೈಲಲ್ಲಿ ಇದ್ಬಿಟ್ಟವ್ರೆ, ಇನ್ನು ಯಾರೂ ಇಲ್ಲ ಸೊಸೈಟಿನಲ್ಲಿ ಅಂತ ಏನಾದ್ರು ಅಕಸ್ಮಾತ್ ಅಂದ್ಕೊಂಡ್ರೆ ಮೂರ್ಖರು ನಾವು. ಇನ್ನೂ ಹಲವಾರು ಜನ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಕ್ಕಂಥವ್ರು ಇದ್ದಾರೆ, ಗೊತ್ತಾಗಲ್ಲ. ಅದು ಹಲವಾರು ಕೇಸಸ್ಗಳು ಪತ್ತೆ ಆಗ್ತಕ್ಕಂಥ ಕೇಸಸ್ಗಳಲ್ಲಿ ಇವ್ರು ಹಾಗೇ ಓಡಾಡ್ತಾನೆ ಇರ್ತಾರೆ. ಹೆಂಗೆ ತಪ್ಪಿಸ್ಕೋತಾರೆ ಅವರು ಅಂತಂದರೆ ಎಲ್ಲೋ ಸಿಗಾಕೊಂಡಾಗ ಏನೋ ಕಳ್ತನ ಮಾಡ್ಕೊಬಿಟ್ಟು ಈ ಮರ್ಡರ್ ಕೇಸಸ್ಗಳು ಹೇಳಿದ್ರೆ ಕಳೆ ತಪ್ಪಿಸ್ಕೊಬಿಡ್ತಾರೆ. ಅದಕ್ಕೆ ಯಾವುದೇ ಒಂದು ಕೇಸಲ್ಲಿ ಪ್ಯಾಟ್ರನ್ ಅಂತ ಕರಿತೀವಿ ನಾವು, ಕ್ರೈಮ್ ಪ್ಯಾಟ್ರನ್. ಆ ಪ್ಯಾಟ್ರನ್ನ ಸ್ಟಡಿ ಮಾಡ್ತಕ್ಕಂಥದ್ದು ನಾವು ಭಾಳ ಆಳವಾಗಿ ಮಾಡಬೇಕು. ಯಾವುದೇ ಕೇಸಲ್ಲಿ ಹೇಗೆ ಮಾಡ್ದ ಅವನ್ನ ಡಿಟೇಲ್ ಆಗಿ ಇಂಟ್ರೋಗೇಷನ್ ಮಾಡಬೇಕು. ಅವನು ಯಾವಾಗ ನಾವು ಡಿಟೇಲ್ ಆಗಿ ಮಾಡ್ತೀವೋ ಅವನ್ನ, ಸುಮ್ಮನೆ ಕೇಳ್ಬಿಟ್ಟು ಹೆಂಗೆ ಮಾಡ್ದೋ ಹೆಂಗೆ ಕಳ್ತನ ಮಾಡ್ದೋ ಹೆಂಗೆ ನುಗ್ಗದೋ ಹಿಂಗಲ್ಲ. ಅವನ ಜೀವನ ಪರ್ಯಂತ ಹೇಗೆ ಒಂದೊಂದು ದಿವಸದ ಲೆಕ್ಕ ಕೊಟ್ಕೊಂಡು ಬರ್ಬೇಕು ನಮ್ಗೆ ಅವನು. ಈ ಸಂಕ್ರಾಂತಿಯಿಂದ ಈ ಸಂಕ್ರಾಂತಿವರೆಗೂ ಲೆಕ್ಕ ಕೊಡ್ಬೇಕು ನಮಗೆ. ನೀನು ಎಲ್ಲಿದ್ದೆ ಈ ಸಂಕ್ರಾಂತಿ ಸಂಕ್ರಾಂತಿವರೆಗೂ, ನೀನು ಏನೇನು ಕೆಲಸ ಮಾಡಿದೆ ನನಗೆ ಆಯ್ತಪ್ಪ ಪೂರಾ ಪ್ರತಿ ದಿವಸದೂ ಗೊತ್ತಾಗಲ್ಲ. ನೀನು ಎಲ್ಲೆಲ್ಲಿ ಯಾವ್ಯಾವ ಊರಿಗೆ ಎಲ್ಲೇ ನೀ ಯಾವ ಮದುವೆಗೆ ಯಾವ ಶೋಭನಕ್ಕೆ ಯಾವ ತಿಥಿಗೆ ಯಾವ ಬಸ್ಗೆ ಯಾವ ಊರಿಗೆ ಹೋಗಿದ್ದೆ ನಮ್ಗೆ ಹೇಳಪ್ಪ, ನನಗದು ಲೆಕ್ಕ ಬೇಕು ಅನ್ನುವಂಥದ್ದನ್ನ ಅವ್ನು ಕೇಳೋಕೆ ಶುರುವಾದಾಗ ಅವನ ತಲೆಯಲ್ಲಿ ಶುರುವಾಗ್ತದೆ, ಓಹೋ ಇದೆಲ್ಲ ಕೇಳ್ತಾ ಇದ್ದಾನೆ ಇವನಿಗೇನಾರು ಗೊತ್ತಾಗಿದೆಯಾ, ಏನು ಸಮಸ್ಯೆ ಏನು ಹೇಳೋದು ಅದ್ರ ಬಗ್ಗೆ ಅಂತಾಗ ಸುಳ್ಳು ಹೇಳೋಕೆ ಶುರು ಮಾಡ್ತಾನೆ. ಆವಾಗ ಕೌಂಟ್ರು ನಾವು ಅವನು ಚೆಕ್ ಮಾಡೋಕೆ ಹೋಗ್ಬೋದಾಗ ಹಾಗೆ ಅಪರಾಧಗಳನ್ನ ನಾವು ಪತ್ತೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಪತ್ತೆ ಮಾಡುವಂಥದ್ದ ನಾನೇ ಅದನ್ನು ಮಾಡಿದ್ದೀನಿ ಹೆಂಗೆ ತಪ್ಪಿಸ್ಕೋತೀನಿ ಅಂತ ಪ್ರಶ್ನೆ ಹಾಕ್ಕೊಂಡಾಗ ಇಂಥ ಅಪರಾಧಗಳು ಪತ್ತೆ ಆಗ್ತವೆ, ಇಲ್ಲಾಂದರೆ ಪತ್ತೆ ಆಗೋದಿಲ್ಲ ಇಂಥ ಅಪರಾಧಗಳು. ಆ ಕಾರಣಕ್ಕೋಸ್ಕರನೇ ನಾವು ಭಾಳ ಇಂಥ ಒಂದು ಮೇನಿಯಾಕ್ಗಳನ್ನ ಇವ್ರಿಗೆ ಸೈಕೋಪಾತ್ಗಳನ್ನ ನಾವು ಡೀಲ್ ಮಾಡ್ಬೇಕಂಥ ಸಮಯದಲ್ಲಿ ವಿ ಶುಡ್ ಟೇಕ್ ಅಟ್ ಮೋಸ್ಟ್ ಕೇರ್ ಆ್ಯಂಡ್ ಕಾಷನ್. ಯಾಕೆಂದರೆ ಇವನು ಆಗಲೇ ನೋಡಿ ಈಗ ಇವನನ್ನ ಈಗ ಡೆತ್ ಪೆನಾಲ್ಟಿ ಆಗಿದೆ, ಈಗ ಅಗ್ಗ ಅವನ ಕತ್ತಿಗೆ ಬಂದಿದೆ ಇನ್ನಿ ಎಳಿಬೇಕು ಅವ್ನು ಬಾಕಿ, ಈಗ ಈಗಲೂ ತಪ್ಪಿಸ್ಕೋಬಿಡ್ತಾನೆ ಇನ್ನು ಮನಸ್ಥಿತಿನಲ್ಲೇ ಇರ್ಬೇಕು ನಾವು ಹಗ್ಗಕ್ಕೆ ಹೋಗೋವರೆಗೂ. ಯಾಕೆಂತಂದರೆ ಇವ್ನು ತಪ್ಪಿಸ್ಕೊಂಡು ಹೋಗೋದ್ರಲ್ಲೇ ಎಕ್ಸ್ಪರ್ಟು, ಆಮೇಲೆ ಮನುಷ್ಯನ ಯಾಮಾರಿಸ್ಬಿಟ್ಟು ತಪ್ಪಿಸ್ಕೊಂಡು ಹೋಗೋದು ಭಾಳ ಸುಲಭ. ಜಗತ್ತಲ್ಲಿ ಯಾರಿಂದ ಬೇಕಾದರೂ ತಪ್ಪಿಸ್ಕೊಂಡು ಹೋಗು ಪ್ರಾಣಿಗಳು, ಇವ್ರ ಮನಸ್ಸಿನಿಂದ ಸುಲಭ. ಮನುಷ್ಯನಿಗೆ ಮನುಷ್ಯ ಅವನು 24 ಗಂಟೆ ಹಿಂಗೆ ಹಿಂಗೆ ಅವನನ್ನು ಕಾನ್ಸಂಟ್ರೇಟ್ ಮಾಡ್ಕೊಂಡಿರೋಕ್ಕಾಗೋದಿಲ್ಲ. ಅವನೇನು ಮಾಡ್ತಾನೆ, ಬೇಡಿ ನಂಬ್ತಾನೆ, ಲಾಕಪ್ ನಂಬ್ತಾನೆ, ಎಲ್ಲ ನಂಬ್ತಾನೆ ಪೂರಾ. ಆಮೇಲೆ ಅವ್ನು ಎಲ್ಲ ಎಲ್ಲೋ ಹೋಗ್ಬೇಕಾದಂಥ ಸಮಯದಲ್ಲಿ ಏನು ಹಿಂಗೆ ಇರಲ್ಲ, ಅವನು ಫೈಟರ್ ಥರನೇ ಇರಲ್ಲ, ಜೋಯಲಾಗಿರ್ತಾನೆ ಅವನು. ಅವನು ಅಟೆಂಡ್ ಮಾಡುವಷ್ಟಕ್ಕೆ ಪಾಸ್ ಆಗ್ಬಿಡ್ತಾರೆ. ಯಾಕಂದರೆ ಅವನಿಗೆ ಅಷ್ಟು ಅವನಾಗಲೇ ಪ್ರಿಪೇರ್ ಆಗಿರ್ತಾನೆ, ನಾನು ಪ್ರಿಪೇರ್ ಆಗಿರಲ್ಲ. ಅವ್ನು ಪ್ರಿಪೇರ್ ಆಗಿಬಿಟ್ಟಾಗ ನಾನು ಪ್ರಿಪೇರ್ ಆಗೋಷ್ಟೊತ್ತಿಗೆ ನನಗೂ ಅವನಿಗೂ 5 ಸೆಕೆಂಡ್ ಗ್ಯಾಪ್ ಆಗಿಬಿಡ್ತದೆ. 3 ಸೆಕೆಂಡ್ರಿಂದ 5 ಸೆಕೆಂಡ್ ಗ್ಯಾಪ್ ಆಗಿಬಿಟ್ರೆ ನಮಗೂ ಅವನಿಗೂ ಕಷ್ಟ ಆಗೋಯ್ತದೆ ಹಿಡಿದಕ್ಕೆ. ಆ ಕಾರಣಕ್ಕೋಸ್ಕರನೇ ಪ್ರಿಪ್ರೇಷನ್ ಆಗಿದ್ದಾನೆ ಇವನು ಅನ್ನೋದ್ರಲ್ಲಿ ನಾವು ರೆಡಿ ಇರಬೇಕು ನಾವು. ಆ ಕಾರಣಕ್ಕೆ ನಾವು ಎಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು, ಹೇಗಿಡ್ಕೋಬೇಕು ಅಂತ ಎಕ್ಯೂರ್ಗಳನ್ನ ಭಾಳ ಹುಷಾರಾಗಿ ಹಗ್ಗಕ್ಕೆ ತಗೊಂಡೋಗಿ ನೇತಾಕ್ಬಿಟ್ಟು ಡಾಕ್ಟ್ರು ಸತ್ತವನೇ ಅನ್ನೋವರೆಗೂ ಹುಷಾರಾಗಿರ್ಬೇಕು. ಇಲ್ಲ ನಾನು ಕಿತ್ಕೊಂಡ ಇದ್ದಾನೆ ಹಗ್ಗ ಸಮೇತ ಬಡ್ಡಿ ಮಗ ಅವನು ಅಂಥ ಕಲಾಕಾರ ಅವನು. ಯಾಕೆಂದ್ರೆ ಅಷ್ಟು ಯಾಮಾರಿಸಿ ಹೋಗಿದ್ದಾನೆ ಸರ್. ಈ ನೀವು ಇವನು ಭೇಟಿಯಾಗಿರೋದು ಪರ್ಸನಲ್ ಆಗಿ ನೋಡಿ ಇಂಟ್ರಾಗೇಟ್ ಮಾಡಿರೋದು ಒಬ್ಬ ವ್ಯಕ್ತಿ ಅಂತಂದ್ರೆ, ಈಗ
ಈಗ ಕೊಲೆಗಾರ ಈ ಥರದ ವ್ಯಕ್ತಿಗಳು ಅಂದರೆ ಈಗ ಕ್ರೂರಿಗಳು ಅಂದರೆ ಮೇಲ್ನೋಟಕ್ಕೆ ಕ್ರೂರಿಗಳು ಕಾಣೋದು ಬೇರೆ ವಿಚಾರ. ಅಂದರೆ ಈಗ ರೌಡಿಗಳು ಅವ್ರು ಮೇಲ್ನೋಟಕ್ಕೆ ಗೊತ್ತಾಗ್ಬಿಡ್ತಾರೆ ಇವರು, ಬಟ್ ಈ ಥರದ ವ್ಯಕ್ತಿಗಳು ಹಂಗಲ್ಲ, ಇವ್ರು ಮೇಲ್ನೋಟಕ್ಕೆ ತುಂಬ ಸಾಧಾರಣ ವ್ಯಕ್ತಿಗಳ ಥರ ಅನ್ನಿಸ್ತಾರೆ, ಒಳಗಡೆ ಮಾತ್ರ ಕ್ರೌರ್ಯ ಮತ್ತು ಅದು ಏನೇಳಿ ಸೈಕೋಪಾಥಿಸಮ್ ತುಂಬಿರುತ್ತೆ. ಸೊ ನೀವು ಭೇಟಿಯಾದಾಗ ಹೆಂಗೆ ಇದ್ದ ಸರ್ ಅವನು? ನಾವು ಇದರಲ್ಲಿ ಯಶವಂತಪುರದಲ್ಲಿ ಸಿಗಾಕೊಂಡ, ತ್ರಿವೇಣಿ ರಸ್ತೆಯಲ್ಲಿ ಬಾರ್ಬರ್ ಶಾಪಿಗೆ ಬರ್ತಾನೆ. ಲಾಸ್ಟಲ್ಲಿ ಬಂದಾಗ ಬಾರ್ಬರ್ ಅವರೇ ಇನ್ಫಾರ್ಮೇಶನ್ ಕೊಡ್ತಾನೆ, ಸರ್ ಫೋಟೋ ಬಂದದಲ್ಲ ಅವ್ನು ನಮ್ಮಲ್ಲಿ ಕಟಿಂಗ್ ಬಂದ ಅವನೇ ಸರ್ ಅಂದ್ಬಿಟ್ಟು. ಅವಾಗ ಈ ಟೋಪಿ ಹಾಕೊಂಡು ಒಂದು ರೇಬಾನ್ ಕಾರಣಕ್ಕೆ ಹಾಕೊಂಡು ಕೂತ್ಕೋತಾನೆ ಹಿಂಗೆ. ಹೋದ ತಕ್ಷಣ ಗೊತ್ತಾಗ್ಬಿಡ್ತದೆ ಪೊಲೀಸರು ಬಂದರು ಅಂತ. ಅಲ್ಲೊಂದು ರೇಜರ್ ಎತ್ಕೋತಾನೆ, ಅದು ಇದು ಮಾಡ್ತಾನೆ, ಸಿಗಾಕೋತಾನೆ. ಕರ್ಕೊ ಬಂದಾದ್ಮೇಲೆ ಅವನ ಆಕ್ಷನ್ ಹೆಂಗಿತ್ತು ಅಂತ ಅಂದರೆ, 5 days 6 days ಒಂದು ಎಲ್ಲ ಒಂಥರ ಹುಚ್ಚಿನ ಥರ ಅವನ ಬಿಹೇವಿಯರ್ ಆಟಿಟ್ಯೂಡ್ಸ್ ಅದೇ ಥರನೇ. ಅಲ್ಲಿ ಹಿಡಿದಾಗ ಹುಚ್ಚಿನ ಥರ ಮಾಡೋದು, ಹುಚ್ಚಿನ ಥರ. ಅವಾಗ ಇವರು ಸಾಂಗ್ಲೇನ ಸಾಹೇಬರಿದ್ರು, ನಮ್ಮ ಮಿರ್ಜಿ ಸಾಹೇಬರಿದ್ರು, ಅವಾಗ ಕಮಿಷನರ್ ಸಾಂಗ್ಲೇನ ಅವರಿದ್ರು, ಮಿರ್ಜಿ ಸಾಹೇಬರು ಕಮಿಷನರ್ ಇದ್ರು. ನಾವೆಲ್ಲ ಹೋಗಿದ್ವಿ ಹಾಗೆಲ್ಲ ಹೋಗಿ ಮಾತಾಡ್ಸ್ಕೊಂಡು ಹೇಗೆ ಹೇಗೆ ನೋಡ್ಕೊಂಡು ಬರೋಣ ಅಂತ ಸಿಕ್ಬಿಡ್ನಲ್ಲ. ನಾವು ಹುಡ್ಕಾಡ್ತಾ ಇದ್ದೆ, ಅವನು ಹಿಡಿಬೇಕಲ್ಲ ನಾವು ಏನಾರು ಮಾಡಿ ಹಾಕ್ಬೇಕಲ್ಲ ಅವನು ಅಂದ್ಬಿಟ್ಟು ಎಲ್ಲ ಟ್ರೈ ಮಾಡ್ತಾ ಇದ್ದದ್ದು. ಅವ ಇಡೀ ಅವನಿಗೆ ನಾವು 3 ದಿವಸ 2 ದಿವಸ ಕಂಟಿನ್ಯೂಸ್ ಆಗಿ ಹೋಗಿದ್ವಿ, ಬರೀ ಇದೇನೆ ಹಿಂಗೆ ಮಾಡೋದು, ಆಕ್ಷನ್ ಸುಮ್ಮನೆ ಹಿಂಗೆ, ಏನೋ ದೆವ್ವ ಹಿಡ್ಕೊಬಿಟ್ಟಂಗೆ, ಏನೋ ಹಾವು ಕಡಿದ್ಬಿಟ್ಟಂಗೆ, ಏನು ಏನೋ ಅವ್ನು ಮಾತಾಡ್ಸೋಕ್ಕೆ ಆಗಲ್ಲ, ರಿಯಲ್ಲಾಗಿ ಏನೋ ಆಗ್ಬಿಟ್ಟಿದೆ ಅವನಿಗೆ, ಏನೋ ಕಾಯಿಲೆ ಬಂದ್ಬಿಟ್ಟಿದೆ ಅನ್ನೋ ಥರ. ಅವ್ರು ಯಾರೂ ಇಲ್ಲ ಅಂದ್ರೆ ಆರಾಮಾಗಿರ್ತಾನೆ, ಯಾರು ನೋಡಿದ ತಕ್ಷಣ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ. ಪಾ ನಟೋರಿಯಸ್ ಬಗ್ಗರು, ನಾವು ಯಾವಾಗ ನೋಡ್ತೀವಿ ಹಂಗೆಲ್ಲ ಪ್ರತಿ ಸಾರಿನೂ ಹಂಗೆ ಮಾಡಿದ್ದಾನೆ ಪೂರ್ತಿ. ಅವನ ಹತ್ರ ಬಾಯಿ ಬಿಡಿಸೋಕ್ಕಾಗೋದಿಲ್ಲ ಏನು ಮಾಡಿದ್ದಾನೆ ಏನು ಅಂದ್ಬಿಟ್ಟು ಅಂತ. ನಾಯಿ ಅವನಿಗೇನು ಮನುಷ್ಯನ ಥರ ನೋಡಿದೆ, ಅವನಿಗೆ ನಾಯಿ ಥರ, ನಾವು ಸಾರಿ ಇದ್ರ ಥರ ಅವನಿಗೆ ಐರನ್ ಮಾಡಿದ್ರೆ ಒಂದಷ್ಟು ವಿಚಾರಗಳು, ಆಮೇಲೆ ಗಟ್ಟಿಯಾಗ್ಬಿಡ್ತಾನೆ ಒಂಥರ. ಏನಾರು ಮಾಡೋಕೆ ಹೋದ್ರೆ ನಥಿಂಗ್ ಡೂಯಿಂಗ್ ಅಂದರೆ ಸ್ವಲ್ಪ ಅವನ್ನ ಭಾಳ ಮಾತಾಡ್ಸ್ಕೊಂಡು ನಿಧಾನಕ್ಕೆ ಅವನನ್ನು ಬೇರೆ ಥರದಲ್ಲಿ ಅವನನ್ನು ಮಾತಾಡಿಸಿದ್ರೆ ಏನಾದರೂ ಒಂಚೂರು ಇನ್ಫಾರ್ಮೇಶನ್ಗಳು ಲೀಡ್ ಮಾಡ್ತಿದ್ದೆ ಹೊರತು ಬರೀ ಕೊನೆಯವರೆಗೂ ಹುಚ್ಚಿನ ಥರನೇ. ಅಲ್ಲಿ ಅರೆಸ್ಟ್ ಆದತ್ತ ಅವಿಂದ, ಯಾವಾಗ ಅಲ್ಲಿ ಅರೆಸ್ಟ್ ಆಗ್ತಾನೆ ಯಶವಂತಪುರದಲ್ಲಿ, ಅದಾದ ಮೇಲೆ ಈಚೆ ಬರೋಕ್ಕಾಗಲ್ಲ ಅವನು ಒಳಗೆ, ಅದು ತಪ್ಪಿಸ್ಕೊಂಡು ಬರೋದಕ್ಕೆ ಎಲ್ಲೂ ಅವಕಾಶ ಆಗಲ್ಲ. ಅದನ್ನ ಅವನನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಕರ್ಕೊಂಡೋಗ್ಬೇಕಾದಾಗ ಒಬ್ಬೊಬ್ಬನೆ ಕರ್ಕೊಂಡು ಹೋಗಿ ಇಲ್ಲಿಂದ ಪೊಲೀಸರು ಟೀಮ್ ಟೀಮ್ ಅವನನ್ನು ಎರಡೆರಡು ಬೇಡಿ ಕಾಲಿಗೆ ಕೈಗೆ ಹಾಕೊಂಡು ತಪ್ಪಿಸ್ಕೊಂಡು, ಯಾಕೆಂತಂದರೆ ಇನ್ನೂ ಮರ್ಯಾದೆ ಹೋಗ್ಬಿಡ್ತದೆ ಅಂತೇಳಿ. ಒಂದ್ಸಾರಿ ತಪ್ಪಿಸ್ಕೊಂಡ್ರೆ ಎಷ್ಟು ಮನೆ ಊಟ ಹೊಟ್ಟೈತವೆ, ಎಲ್ಲ ಸಸ್ಪೆಂಡ್ ಆಗ್ಬಿಡ್ತಾರೆ ಪಾಪ ಇವರು ನಮ್ಮ ಪೊಲೀಸರುಗಳು, ಪಾಪ ಬಡಪಾಯಿಗಳು ತಾವು ಸಸ್ಪೆಂಡ್ ಅವ್ರಿಗೆ ಮನೆಗಳಿಗೆ ಕತೆ ಹಿಂಗೆ. ಈ ನನ್ನ ಮಗ ಮಾಡೋ ಕೆಲ್ಸಕ್ಕೆ 3 ಸಾರಿ ಭಾಳ ಹಿಂಸೆ ಆಗ್ಬಿಡ್ತದೆ ಅವ್ರಿಗೆ, ಹ್ಯುಮಿಲಿಯೇಷನ್ ಆಗ್ಬಿಡ್ತದೆ. 6 ತಿಂಗಳು 1 ವರ್ಷ ಅವ್ರಿಗೆ ಡ್ಯೂಟಿಗಳು ಕೊಡಲ್ರು, ಏನು ಅದರಿಂದ ಏನು ಏನು ಇದಾಗೆ ಏನೋ ನಮ್ಮ ಥರನೇ ಬಿಡು, ನಾವು ಏನು ಹಂಗೆ ಮಾಡಲ್ಲ ಅಂತ ಅಂದ್ಬಿಟ್ಟು ಅವ್ನ ಮೇಲೆ ಹೋಗ್ತಾ ಇರ್ತಾನೆ, ಓಡೋಗ್ಬಿಡ್ತಾನೆ, ಎಳ್ಕೊಂಡು ಅದಕ್ಕೆ ಬೇಡಿ ಸಮೇತ ಎತ್ಕೊಂಡು ಓಡೋಗ್ಬಿಡ್ತಾನೆ ಅವನು. ಕಿತ್ಕೊಂಡು ಹಂಗಾದಾಗ ಏನಾಗುತ್ತೆ ಅಂದರೆ ಕಷ್ಟ ಆಗ್ತದೆ. ಇಂಥ ಮೇನಿ ಆಕಳಿಗೆ ಆದಷ್ಟು ಬೇಗ ಈ ಏನಿದೆಯಲ್ಲ ಈ ಥರದ್ದೊಂದು ಶಿಕ್ಷೆ ಭಾಳ ಬೇಗ ಬರಬೇಕು, ಮತ್ತು ಕಾಯುವಂಥದ್ದು ಜಾಸ್ತಿ. ಆಮೇಲೆ ಇಡೀ ಸೊಸೈಟಿಗೆ ಇಡೀ ಸಮಾಜಕ್ಕೆ ಇಂಥವನ್ನೊಬ್ಬ ಇವನಿಗಾಗೋಗ್ಬಿಡ್ತು ಅಂತ ಅನ್ನುವಂಥದ್ದು ಇಡೀ ಬೆಂಗಳೂರು ಜೈಲು ಇಡೀ ದೇಶಕ್ಕೆ ಒಂದು ಸಂಚಾರ ಆಗ್ತದೆ. ಎಸ್, ಒಬ್ಬ ಅತ್ಯಾಚಾರಿಗೆ 1 ವರ್ಷ ಆದಮೇಲೆ ಶಿಕ್ಷೆ ಆಗಿ ನೇಣ್ಗಂಬ ಆಯ್ತು ಅಂತ ಅಂದ್ಬಿಟ್ಟು ಅಂತ ಒಂದು ಜೈಲಲ್ಲಿರ್ತಕ್ಕಂಥ ಎಲ್ಲ ಕ್ರಿಮಿನಲ್ಗಳಿಗೆ ಗೊತ್ತಾಗ್ತದೆ. ಬಟ್ ಸಾಮಾನ್ಯವಾಗಿ ನೋಡಿ ಸರ್, ನೀವು ಇದುವರೆಗೂ ನಾವು ಇಷ್ಟು ಕೇಸ್ಗಳು ನೋಡ್ಕೊಂಡು ಬಂದಿದ್ದೀವಲ್ಲ, ಯಾವುದೇ ಅತ್ಯಾಚಾರ ಮಾಡಿರ್ತಕ್ಕಂಥ ಕೇಸಸ್ಗಳಲ್ಲಿ ಅವ್ರಿಗೆ ನಾವು ಅವ್ರನ್ನ ಪರ್ಸ್ನಲಾಗಿ ಮಾತಾಡಿಸಿದಾಗ ನಿಮಗೆ ಈ ಥರ ಎಲ್ಲ ಕೇಸ್ ಮಾಡಿದಾಗ ನಿಮ್ಮ ಮೇಲೆ ಹಿಂಗೆ ಗುಂಡೊಡಿಬೋದು, ಕೊಂದಾಕ್ಬಿಡುವಂಥದ್ದು, ಮತ್ತು ನೇಣ್ಗಂಬಕ್ಕೆ ನಾವೆಲ್ಲ ಏರಿಸ್ತಕ್ಕಂಥದ್ದು ಎಲ್ಲ ಆಗ್ತದೆ, ಇದೆಲ್ಲ ಇದೆಲ್ಲ ನಿಮ್ಗೆ ಗೊತ್ತಾ ಅಂತಂದರೆ, ಇಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಸರ್, ಇಲ್ಲ ಸರ್ ಅದೇನು ನಮ್ಗೆ ಗೊತ್ತಿಲ್ಲ ಸರ್. ಅಂದರೆ ಅವ್ರ ಮಟ್ಟ ಹೆಂಗಿರ್ತದೆ ಅಂದರೆ ಅತ್ಯಾಚಾರಿಗಳ ಮಟ್ಟ ಭಾಳ ಕೆಳಮಟ್ಟದ ನಾಲೆಡ್ಜ್ ಇರ್ತದೆ ಅವ್ರಿಗೆ. ಅವ್ರಿಗೇನು ನಾವು ಹೆಂಗೆ ಸಿಗಾಕೋಬಿಟ್ಟವು, ಯಾರೂ ಇಲ್ವಲ್ಲ, ನಮ್ಮನ್ನ ಯಾರು ನೋಡ್ಬಿಡ್ತಾರೆ, ನಮ್ಮನ್ನ ಯಾರು ಹಿಂಗೆ ಇಟ್ಕೊಬಿಡ್ತಾರೆ, ನಾವು ಸಿಕ್ಕಲ್ಲೋ. ಈ ಮನಸ್ಥಿತಿನಲ್ಲೇ ಆ ಅಫೆನ್ಸ್ನ ಮಾಡೋಕೆ ಹೋಗ್ತಾರೆ ಅವರು. ಈ ಅತ್ಯಾಚಾರಿಗಳಿಗೆ ನೀವು ಎಲ್ಲೂ ಪೆನಿಟ್ರೇಟ್ ಆಗಿಬಿಟ್ಟು ಅವ್ರನ್ನ ಬುದ್ಧಿವಂತರು ಮಾಡಿ ಹಿಂಗೆ ಮಾಡಬೇಡ್ರೋ, ನನ್ನ ಮಕ್ಕಳು ಗುಂಡೊಡಿತೀವಿ, ಇಲ್ಲ ನೇಣಾಗ್ತೀವಿ, ಕಾನೂನು ಹಿಂಗಿದೆ ಅಂತ ಹೇಳುವಂಥದ್ದು ನಮ್ಮ ಕೈಗೆ ಸಿಕ್ಕೋದೇ ಇಲ್ಲ ಅವರು. ನೀವು ಯಾರನ್ನಾರ ತಗೊಳ್ಳಿ, ಇದುವರೆಗೂ ಆಗಿರ್ತಕ್ಕಂಥ ನೀವು ಯಾರನ್ನೇ ತೊಗೊಳ್ಳಿ, ಈಗ ದಂಡುಪಾಳ್ಯ ಗ್ಯಾಂಗ್ಗಳೇ ತೊಗೊಳ್ಳಿ, ಎಲ್ಲಿ ಅವ್ರು ಎಲ್ಲಿ ಸಿಗ್ತಿದ್ರು ಅವರು? ಯಾವುದೋ ಒಂದು ಸ್ಕೂಲೋ ಯಾವುದೋ ವಟಾರ ಪಡೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಶೆಡ್ ಹಾಕೊಂಡು ಅಲ್ಲಿ ಇಲ್ಲಿ ಕಾಲ ಕಳೆದು ಎಲ್ಲೋ ಅತ್ಯಾಚಾರ ಮಾಡಿಬಿಡ್ರು, ಎಲ್ಲ ಸಾಯಿಸ್ಬಿಡ್ರು. ಅವ್ರು ಏನು ಅವ್ರಿಗೇನು ಅವ್ರನ್ನ ನಾವು ಮನಪರಿವರ್ತನೆ ಮಾಡಿ ಹಿಂಗೆ ಮಾಡಬೇಡಿ ಅಂತ ಹೇಳೋಕೆ ಆಯ್ತದ? ಈಗಾಗಿರ್ತಕ್ಕಂಥ ಅತ್ಯಾಚಾರದಿರು ಎಲ್ಲ ನೋಡ್ಕೊಳ್ಳಿ, ಮೊನ್ನೆ ಮೈಸೂರಲ್ಲಾಯಿತು ಅವ್ರಿಗೆ. ಅವ್ರು ಏನೇನೆಲ್ಲ ಅಫೆನ್ಸ್ ಮಾಡಿದ್ದಾರೆ ನೋಡಿ, ಆ ಹುಚ್ಚಿನ ಮಕ್ಕಳು ಎಲ್ಲ ತಮಿಳ್ನಾಡಲ್ಲಿ ಬೇಜಾನ ಎಲ್ಲ ಇದ್ದಾರೆ ಅವ್ರಿಗೆ. ಅವ್ರ ಮನಸ್ಥಿತಿಗಳು ನೋಡಿ ಹೆಂಗೆ,
ಅವ್ರಿಗೇನು ಏನ್ ಯಾರು ಹಿಡಿತಾರೆ ನಮ್ಮನ್ನ ಅಂದ್ರೆ ಇವನ್ನ ಪಾಠ ಮಾಡಿ ಮನಸ್ಥಿತಿಗಳನ್ನ ಇವನ್ನ ಪೆನಿಟ್ರೇಟ್ ಮಾಡುವಂಥದ್ದು ಮತ್ತೆ ಇವರಿಗೆ ಬುದ್ಧಿ ಹೇಳಿ ನಾವು ಈ ಅತ್ಯಾಚಾರವನ್ನು ನಿಲ್ಲಿಸ್ತಕ್ಕಂಥದ್ದು ಅನ್ನುವಂಥದ್ದು ನನಗೆ ಇಷ್ಟೆಲ್ಲ ಕೇಸ್ಗಳು ನೋಡ್ಕೊಂಡು ಬಂದರೆ ಕಮ್ಮಿ ಅನ್ನಿಸ್ತದೆ. ಬಟ್ ಸ್ಕೂಲ್ಗಳಲ್ಲೇ ಇದಕ್ಕೆ ನಾವು ಹೇಳ್ಕೊಂಡು ಬರಬೇಕು, ಇದು ಈ ಥರ ಈಗ ಲಿಂಗ ತಾರತಮ್ಯ ಹೇಳ್ಕೊಬರ್ಬೇಕು, ಅಲ್ಲಿಂದನೇ ಹೇಳ್ಕೊಂಡು ಬರಬೇಕು ನಾವು. ಅವನು 1ನೇ ಕ್ಲಾಸೋ 2ನೇ ಕ್ಲಾಸೋ 3ನೇ ಕ್ಲಾಸೋ ಚಿಕ್ಕ ಚಿಕ್ಕ ಮಕ್ಳಿಗೆ ಹೇಳಿದ್ರೆ ಅರ್ಥ ಆಗ್ತದೆ, ಈಗೀಗ ಅರ್ಥ ಆಗದೆ ಹೋಗ್ಬೋದು, ಸ್ವಲ್ಪ ಆದರೂ ಆಗ್ತದೆ. ಹಿಂಗೆಲ್ಲ ಮಾಡಿದ್ರೆ ಸಾಯಿಸ್ಬಿಡ್ತಾರೆ ಪೊಲೀಸರು, ಗುಂಡು ಹೊಡೆದು ಬಿಡ್ತಾರೆ, ಹಿಂಗೆಲ್ಲ ಮಾಡಿದ್ರೆ ಇದನ್ನೆಲ್ಲ ಅಂತ ಸಣ್ಣ ಆ ಥರದ್ದು ಹೇಳಿದ್ರೆ ಸಣ್ಣ ಸಣ್ಣ ಪಾಠಗಳು ಹೇಳಿದ್ರೆ ಅವ್ರು ಕೇಳಿಸ್ಕೊಂಡು ಬರ್ತಾ ಇರ್ತಾರೆ. ಅವಾಗೆಲ್ಲ 3ನೇ ಕ್ಲಾಸ್ 2ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ಬಿಟ್ಟು ಡ್ರಾಪ್ಔಟ್ ಆಗ್ಬಿಡ್ತಾರೆ ಅವರು. ಅಲ್ಲೇ ಪ್ರೈಮರಿ ಸ್ಕೂಲ್ ಅಟ್ ಲೀಸ್ಟ್ ಅದಾದರೂ ತಲುಪ್ತದೆ ಅವ್ರಿಗೆ ಅವತ್ತೊಂದು ದಿವಸ. ಇಲ್ಲ ನೀನು ಎಲ್ಲಿ ಹೇಳ್ತೀರ ಅವ್ರ ಅಪ್ಪ ಅವ್ರ ಅಮ್ಮಂತೂ ಸಿಕ್ಕಲ್ರು, ಇಲ್ಲ ಅವ್ರ ಅಪ್ಪ ಅವ್ರ ಅಮ್ಮ ಇವರು ಇದೇ ಕ್ಯಾಟಗರಿ ಅವರಾಗಿರ್ತಾರೆ, ಇಲ್ಲ ಅಪ್ಪಿರಲ್ಲ ಇವ್ರ ಅಮ್ಮಿರಲ್ಲ, ಇವ್ರು ಮೂರನೂ ಬಿಟ್ಟು ಅವರಾಗಿರ್ತಾರೆ. ಇವರು ಎಲ್ಲೋ ಅಲ್ಲಿ ಇಲ್ಲಿ ಸುತ್ಕೊಂಡು ಸಿಕ್ಕಿದ ಕಡೆ ಕಾಲ ಕಳ್ಕೊಂಡು ಅಯ್ಯೋ ಜೈಲೆಲ್ಲ ಒಳ್ಳೆ ಸಿ ಊಟ ಸಿಕ್ತಿದೆ ಹೆಂಗೋ ನಡಿರೋ ಮಾಡ್ಬಿಟ್ಟು ಹೋಗೋಣ ಅಂತಾರೆ. ಅಂಥ ಮನಸ್ಥಿತಿ ಅವರು ಅವರಲ್ಲ. ಯಾತಕ್ಕೂ ಈಗ ಏನೂ ಕೇರ್ ಮಾಡದೆ ಇದನ್ನು ಏನು ಬೇಕಾದ್ರೂ ಮಾಡ್ತಾನೆ. ಕಾನೂನು ಏನು ಮಾಡ್ತದೆ ಅವ್ರಿಗೆ? ಏನು ಮಾಡೋಕ್ಕಾಗುವುದಿಲ್ಲ. ಮೂರನೂ ಬಿಟ್ಟು ಅವ್ರಿಗೆ ಎಲ್ಲಿ ಏನು ಮಾಡ್ತದೆ ಕಾನೂನು? ಚೀಟಿಂಗ್ ಮಾಡ್ತಾನೆ ಅವರಲ್ಲ, ಎಲ್ಲ ಬಿಟ್ಟು ಮೋಸ ಮಾಡ್ತಾನೆ ಇದೆಲ್ಲ ಮೂರನ್ನೂ ಬಿಟ್ಟು. ಅವ್ರಿಗಂತೂ ಎಲ್ಲ ಏನು ಮಾಡೋಕ್ಕಾಗುವುದಿಲ್ಲ. ಈ ಇವ್ರಿಗೂ ಅಷ್ಟೇ ಭಯ ಅನ್ನುವಂಥದ್ದು ಇರ್ತಕ್ಕಂಥ ಕ್ರಿಮಿನಲ್ಗಳು ಜೈಲಲ್ಲಿ ಇರ್ತಕ್ಕಂಥವ್ರು ಇದನ್ನು ಇವ್ರು ಗೊತ್ತಾಗ್ತಕ್ಕಂಥವ್ರಿಗೆ ಕೆಲವಷ್ಟು. ಬಟ್ ಅತ್ಯಾಚಾರಿಗಳ ಮನಸ್ಸಿರ್ತದಲ್ಲ ಅದು, ಆ ಮನಸ್ಸಿರ್ತದಲ್ಲ, ಅದಕ್ಕೆ ಚಿಕಿತ್ಸೆ ಮಾಡೋದು ಕಷ್ಟ ಅನ್ನಿಸ್ತದೆ. ಯಾಕೆಂದರೆ ಅಂಥವ್ರು ಸಿಕ್ಕೋದೇ ಇಲ್ಲ ನಮಗೆ ಚಿಕಿತ್ಸೆ ಮಾಡೋಕ್ಕೆ ಸಮಾಜದೊಳಗಡೆ. ಎಲ್ಲಿ ಪತ್ತೆ ಮಾಡೋದು ಅವ್ರನ್ನ? ಕಷ್ಟ. ನೀವು ಎಲ್ಲೇ ನೋಡಿ ಆ ನಿರ್ಭಯ ಕೇಸಲ್ಲಿ ಯಾರೋ ಚಪ್ಪರ್ಗಳವರು, ಅವರು ಅವ್ರಿಗೇನು ಈ ಜಗತ್ತಿನ ಜನ ಇಲ್ಲ, ಅವ್ರೇನು ತಿನ್ನೋದು ಇಲ್ಲಿ ತಿನ್ನೋದು ಅಷ್ಟೇ ಗೊತ್ತ ಅವ್ರಿಗೆ. ಜಗ ಇನ್ನೇನು ಪ್ರಪಂಚ ಏನು ನಡೀತಾ ಇದೆ, ಏನು ಈ ದೇಶ, ಏನು ವ್ಯವಸ್ಥೆ, ಕಾನೂನೇನು, ಕಟ್ ಏನಿಲ್ಲ ಅವ್ರಿಗೆ. ಹುಡುಗಿ ಸಿಕ್ಕದ್ಲ, ಹಾಂ ಆಯಿತು ಮುಗೀತು, ರಾಕ್ಷಸ ಥರ ಬಿದ್ದರು ಏನಿಲ್ಲ, ಈಗ ಒಳಗೆ ಹೋದರು ಆಮೇಲೆ ಎಲ್ಲ ಕತ್ತೆ ಹರ್ಕೊಳ್ತದೆ. ಅವ್ರ ಪರವಾಗ ಕಾನೂನುಗಳು, ಅವ್ರ ಪರವಾಗ ಕೋರ್ಟ್ಗಳು, ಅವ್ರ ಪರವಾಗ ವಾದಗಳು ಎಲ್ಲ ಮಾಡಿ. ಯಾಕಂದ್ರೆ ಮನುಷ್ಯರು ಅಂತ ಅವಾಗ ಟ್ರೀಟ್ ಮಾಡ್ತಾರಲ್ಲ ಅವ್ರನ್ನ, ಅಲ್ಲಿವರೆಗೂ ಅವರೇ ನಾವು ಮನುಷ್ಯರಲ್ಲ ಅನ್ಕೊಬಿಟ್ಟಿರ್ತಾರೆ ಅವ್ರ ಅತ್ಯಾಚಾರಿಗಳು. ತಾವು ಮನುಷ್ಯರಲ್ಲ ಬೇರೆ ಮನುಷ್ಯರ ಥರ ಟ್ರೀಟ್ ಮಾಡಿರೋ ಟ್ರೀಟ್ ಮಾಡಿರೋದಿಲ್ಲ. ಇವ್ರು ಯಾವಾಗ ಇದಕ್ಕೆ ಸಿಗಾಕೊಳ್ತಾರೋ ಅವಾಗ ಮನುಷ್ಯರಾಗ್ಬಿಡ್ತಾರೆ ಇವರೆಲ್ಲ. ಅವನು ಅವ್ರಿಗೆಲ್ಲ ಆಗಿರ್ತಕ್ಕಂಥದ್ದೆಲ್ಲ ಹ್ಯೂಮನ್ ರೈಟ್ಸ್ಗಳು ಬರ್ತಾವಾಗ ಆ ಸಮಯಕ್ಕೆ. ಅದಕ್ಕೆ ಮೊದಲು ಯಾರಿಗೂ ರೈಟ್ಸ್ಗಳು ಇರುವುದಿಲ್ಲ. ಈ ಸಮಯಕ್ಕೆ ಈ ಸಮಯದಲ್ಲಿ ಇದಾಗ್ತಾ ಇರ್ತಕ್ಕಂಥದ್ದು ಬಂದಿರತಕ್ಕಂಥದ್ದು ಅತ್ಯಂತ ಎಲ್ಲ ದೇಶದ ನಮ್ಮ ಇಡೀ ದೇಶದ ಹಾಗೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾಳ ಸ್ವಾಗತಾರ್ಹ ತೀರ್ಪಿದು. ಇದಾದಷ್ಟು ಬೇಗ ಎಲ್ಲ ಸ್ವಾಗತ ಮಾಡ್ತಾರೆ ಇಂಥ ತೀರ್ಪುಗಳನ್ನ. ಮತ್ತೆ ಇದೊಂದು ಕರೆಂಟ್ ಕೊಡ್ತಕ್ಕಂಥದ್ದು, ಬೇಗ ಇದು ಇಂಪ್ಲಿಮೆಂಟ್ ಆಗಬೇಕು. ಹೌದೌದು, ಆದಷ್ಟು ಬೇಗ ಇಂಪ್ಲಿಮೆಂಟ್ ಆಗಿ ಎಕ್ಸಿಕ್ಯೂಟ್ ಆಗಬೇಕಿದು. ಜನಗಳಿಗೆ ಇಂಥವು ಆದಾಗಲೇ ಜನಗಳಿಗೂ ಒಂದು ಧೈರ್ಯ ಬರ್ತದೆ, ಮಾನಸಿಕ ಸ್ಥೈರ್ಯ ಅವ್ರಿಗೆ ಹೆಚ್ಚಾಗ್ತದೆ ಸಮಾಜದಲ್ಲಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್, ಉಮೇಶ್ ರೆಡ್ಡಿ ಬಗ್ಗೆ ಇಷ್ಟೊತ್ತು ಈ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ನಾನು ಇಂಟ್ರೊಡಕ್ಷನ್ ಹೇಳಿದೆ, ಇದ್ರ ಏನೋ ಪೇಪರ್ಗಳಲ್ಲಿ ನಾವು ಓದಿರೋದು ನೆನಪಿದೆ ನನಗೆ ಅಂಥೇಳಿ, ನೀವು ಕೂಡ ಓದಿರ್ತೀರಾ. ಇಲ್ಲಿ ಒಂದು ತುಂಬ ಮುಖ್ಯವಾದ ವಿಚಾರ ಸರ್ ಏನು ಹೇಳಿದ್ರು ಅಂದರೆ, ಇಂಥವ್ರು ನಮ್ಮ ಕೈ ಸಿಗಲ್ಲ ಅನ್ನೋ ಮಾತನ್ನು ಹೇಳಿದರು. ನಮಗೆ ಗೊತ್ತಾಗಲ್ಲ ಇಂಥವ್ರು ಎಲ್ಲಿರ್ತಾರೆ, ಎಲ್ಲೋ ಮಾಡ್ತಾರೆ ಎಲ್ಲೋ. ಬಟ್ ಜನರ ಕೈಗೆ, ಜನರ ಕೈ ಸಿಗ್ಬೋದು ಅಥವಾ ಜನರ ಗಮನಕ್ಕೆ ಬರ್ಬೋದು. ಇವನ್ನೇನೋ ಸಮಸ್ಯೆ ಇದೆ ಅಲ್ವಾ ಸರ್? ಹೌದೌದು, ಇವನ್ ಏನೋ ಪ್ರಾಬ್ಲಮ್ ಇದೆ ಇವನ್ ಅಂದ್ರೆ. ನಾವೇನು ಮಾಡ್ತೀವಿ, ಸಣ್ಣ ಅಫೆನ್ಸು ಅಥವಾ ಚಿಕ್ಕದಾಗ ಏನೋ ಮಾಡಿದಾಗ, ಅಥವಾ ನಾವು ಈಗ ಒಂದು ನಾನು ಯಾವುದೋ ಒಂದು ಊರಲ್ಲಿದ್ದಾಗ ಹೆಣ್ಮಕ್ಳು ವಾಕಿಂಗ್ ಸಂಜೆ ಹೋಗ್ತಿರ್ಬೇಕಾದ್ರೆ ಇದೇ ಥರ ಒಂದು ಅವ್ರು ಯಾರು ಹಿಡ್ಕೊಂಡು ಬಂದಾಗ ಅವರು ಅಲ್ಲಿ ತುಂಬ ಏನೇಳಿ ಎಲ್ಲ ಅಳಕ್ಕೆ ಶುರು ಮಾಡಿ ಫುಲ್ ಗೊಂದಲ ಕ್ರಿಯೇಟ್ ಆಯಿತು. ಆಮೇಲೆ ಯಾರು ಯಾರು ಅಂತ ಕೇಳಿದಾಗ ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಯಾರೋ ಇರ್ಬೋದು, ಯಾರು ನಾವು ಎಲ್ಲ ಹೋದ್ವಿ ಮುಗೀತಲ್ಲ. ಈಗ ಅಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಅಂದರೆ ಅವ್ನ ಮನಸ್ಸಲ್ಲಿ ಇದೆ ಅಂತಂದಾಗಾಯಿತು, ಅವ್ನು ನಾಳೆ ಮತ್ತೆ ಉಮೇಶ್ ರೆಡ್ಡಿ ಆಗ್ಬೋದು. ಅಂದರೆ ಯಾವುದೋ ಒಂದು ಈ ಥರ ಘಟನೆ ನಡೆದಾಗ ಅದನ್ನು ಸ್ವಲ್ಪ ಗಮನ ಇಟ್ಟು ನೋಡೋದು ಮುಖ್ಯ ಅಂತ ಅನಿಸುತ್ತೆ. ಮತ್ತು ಆ ಗಮನ ಇಟ್ಟು ನೋಡಿದಾಗ ನಿಮಗೆ ಬರುವಂಥ ಇನ್ಫಾರ್ಮೇಷನ್ನ ಪೊಲೀಸರು ತಲುಪಿಸೋದು ತುಂಬ ಮುಖ್ಯ. ಆಮೇಲೆ ಪೊಲೀಸರು ಇದನ್ನು ಯಾವುದೊಂದು ಸಣ್ಣ ವಿಚಾರ ಕೂಡ ತುಂಬ ಸೀರಿಯಸ್ ಆಗಿ ಗಮನ ತೊಗೊಂಡ್ರೆ ಬಹುಶಃ ಮುಂದಿನ, ಯಾಕೆಂದರೆ 94-95 ಶುರು ಆಗಿರೋದು, ಇವತ್ತು 2021 ನಾವು. ಅಂದರೆ ಅವನು ಅಫ್ಕೋರ್ಸ್ ಅವನು ಜೈಲಿಗೆ ಒಂದು 19-20 ವರ್ಷ ಆಗೋಯಿತು, ನಮ್ಮ ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿರುತ್ತೆ. ಆದರೂ ಕೂಡ ಇದು ಸ್ವಲ್ಪ ಗಮನ, ಸ್ವಲ್ಪ ಜನ ಇನ್ನೂ ಸ್ವಲ್ಪ ಗಮನ ಹರಿಸಿದರೆ ಬಹುಶಃ ಈ ಥರದ ಘಟನೆಗಳು ಕಡಿಮೆ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ಖಂಡಿತ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಗೌರೀಶಕ್ಕಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ನಿಮ್ಗೆ ಅನಿಸಿದರೆ ನೀವು ಜಾಯಿನ್ ಬಟನ್ ಮೂಲಕ ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು. ನೋಡ್ತಾ ಇರಿ ಗೌರೀಶಕ್ಕಿ ಸ್ಟುಡಿಯೋ. ನಮಸ್ಕಾರ.